ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ॐ नारायण नारायण नारायण। नावो मुंदिन विषय वाचारम्भणं। प्रमातृ प्रमेय एरडु इवे। ई एरडु ಸುಷುಪ್ತಿ ಸ್ವರೂಪ ಅಂದರೆ ಪ್ರಾಜ್ಞ ಪಾದದಲ್ಲಿ ಪ್ರಾಜ್ಞ ಸ್ವರೂಪದಲ್ಲಿ ಒಟ್ಟಾಗಿದೆ ಅಂದರೆ ಅದರಲ್ಲಿ ಸೇರಿಕೊಂಡಿದೆ ಸೇರಿಕೊಂಡಿದೆ ಅಂದರೆ ಏನರ್ಥ ತಿಳ್ಕೊಳ್ತೀವಿ? ಮೊದಲು ಬಿಡಿಯಾಗಿತ್ತು, ನಂತರ ಸೇರಿಕೊಂಡಿತು, ಹೀಗೆ ತಿಳ್ಕೊಳ್ತೀವಿ. ಹಾಗಲ್ಲ, ಅದು ಎಂದಿಗೂ ಪ್ರಾಜ್ಞದಲ್ಲಿ ಒಂದಾಗೇ ಇದೆ. ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ. ಎಂದಿಗೂ ಒಂದಾಗಿದೆ ಎಂದು ತಿಳಿಯುವುದೇ ಬೇಕೇ ಹೊರತು ಹೀಗೆ ಲೌಕಿಕ ದೃಷ್ಟಿಯ ತಿಳಿಯುವುದು ತಪ್ಪಾಗ್ತದೆ. ಲೌಕಿಕ ದೃಷ್ಟಿ ಏನು? ಮೊದಲು ಬಿಡಿಯಾಗಿದ್ದುಕೊಂಡು ನಂತರ ಸೇರಿಕೊಂಡಿತು. ಇದರಿಂದ ಹೀಗೆ ತಿಳ್ಕೊಂಡುವುದರಿಂದ ಎರಡು ತಪ್ಪಾಗ್ತದೆ. ಬಿಡಿಯಾಗಿರುವುದು ಒಂದು ವಾಸ್ತವಿಕತೆ, ಸೇರಿಕೊಂಡಿರುವುದು ತಾತ್ಕಾಲಿಕ ಸ್ಥಿತಿ ಆಗುತ್ತದೆ. ಏಕೆಂದರೆ ಬಿಡಿಯಾಗಿದ್ದದ್ದು ಹೇಗೆ ಸೇರಿಕೊಳ್ತದೆ? ಸೇರಿಕೊಳ್ಳುವುದು ಕೃತಕವಾಗುತ್ತದೆ. ಬಿಡಿಯಾಗಿರುವುದು ನಿಜವಾಗಿದ್ದರೆ ಪ್ರಪಂಚ ಎಚ್ಚರ ಅವಸ್ಥಾ ಸುಷುಪ್ತಿಗಿಂತ ಹೊರಗೆ ಇದ್ದದ್ದಾದರೆ ನಿಜವಾಗಿ ಅದು ಸುಷುಪ್ತಿಯಲ್ಲಿ ಸೇರಿಕೊಳ್ಳುವುದು ತಾತ್ಕಾಲಿಕವಾಗುತ್ತದೆ, ಸೇರಿಕೊಂಡು ಮತ್ತೆ ವಾಪಸ್ ಬರುತ್ತದೆ, ಹೀಗೆ ಹೇಳಬೇಕಾಗ್ತದೆ. ಇದು ಹೇಗೆ ಆಗ್ತಾ ಇದೆ ಅಂದರೆ ನಾವು ಎಚ್ಚರ ದೃಷ್ಟಿಯಿಂದ ನೋಡುವುದರಿಂದ ಎಚ್ಚರವೇ ನಿಜವಾಗಿದೆ, ಎಚ್ಚರ ಸತ್ಯ ಎಂದಿಟ್ಟುಕೊಂಡು ಎಚ್ಚರ ದೃಷ್ಟಿಯಿಂದ ಸುಷುಪ್ತಿ ನೋಡುವುದರಿಂದ ಇಲ್ಲಿರುವ ಈ ಪ್ರಪಂಚ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸೇರಿಕೊಂಡಿದೆ ಅನಿಸುತ್ತಾ ಇದೆ. ಆದರೆ ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿ, ಏಕೆಂದರೆ ಸುಷುಪ್ತಿ ನಿತ್ಯ ಸಿದ್ಧ ವಸ್ತು, ಆ ದೃಷ್ಟಿಗೆ ಎಚ್ಚರ ಬಿಡಿಯಾಗಿ ಇಲ್ಲ ಎಂದು ಗೊತ್ತಾಗ್ತದೆ ಹೊರತು ಎಚ್ಚರ ಮೊದಲು ಹೊರಗೆ ಇದ್ದು ಬಂದು ಸೇರಿಕೊಂಡಿತು ಹೀಗನ್ಸಲ್ಲ. ಮೊದಲು ಹೊರಗೆ ಇತ್ತು, ನಂತರ ಸೇರಿಕೊಂಡಿತು, ಈ ಎರಡೂ ಇಲ್ಲ. ಏಕೆ? ಮೊದಲು ಹೊರಗೆ ಇರುವುದೇ ಇರಲಿಲ್ಲ, ಇದು ತಿಳ್ಕೊಳ್ಳುವುದೇ ಸೇರಿಕೊಂಡುವುದು ಎಂಬ ಮಾತುಕೆ ಅರ್ಥ. ಸುಷುಪ್ತಿಯಲ್ಲಿ ಪ್ರಾಜ್ಞನಲ್ಲಿ ಸೇರಿಕೊಂಡುವುದು ಅಂದರೆ ಅರ್ಥ ಅದು ಬಿಡಿಯಾಗೇ ಇರಲಿಲ್ಲ, ಬಿಡಿ ಎಂಬ ಅನಿಸಿಕೆಯೇ ತಪ್ಪು ತಿಳುವಳಿಕೆ. ಒಟ್ಟಾಗಿದೆ ಎನ್ನುವುದು ಅನುಭವ ಇದು. ಅಂದರೆ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿ ಕರೆಕ್ಷನ್ ಮಾಡಿ ಇರುವ ಅನುಭವವನ್ನು ಅನುಭವ ಬಲದಿಂದ ಹೊರಗೆ ಇತ್ತು ಎಂಬುದೇ ತಪ್ಪು ಎಂದು ಸಿದ್ಧಪಡಿಸ್ತಾ ಇದೆ. ಹೊರಗೆ ಇತ್ತು ಎಂದು ಅನಿಸಿಕೆ ಸುಷುಪ್ತಿ ಅನುಭವ ಹೊಸದಾಗಿ ಪಡ್ಕೊಂಡಿದ್ದಲ್ಲ. ಏಕೆ? ಅದು ದೇಶ ಪರಿಮಿತ ಕಾಲ ಪರಿಮಿತದ್ದಲ್ಲ, ಎಂದಿಗೂ ಇರುವ ಸ್ವತಃಸಿದ್ಧ ಸ್ವಾಭಾವಿಕ ಅನುಭವ. ಸುಷುಪ್ತಿ ಪ್ರಾಜ್ಞವು ಸ್ವಾಭಾವಿಕವಾಗಿದ್ದರೆ ಅದು ಯಾವುದೋ ಒಂದು ಕಾಲದಲ್ಲಿ ಬಂದಿದ್ದಲ್ಲ, ಒಂದು ದೇಶದಲ್ಲಿ ಬಂದಿದ್ದಲ್ಲ, ಒಂದಾನೊಂದು ಪ್ರಯತ್ನದಿಂದ ಬಂದಿದ್ದಲ್ಲ, ಒಂದು ಮಾನಸಿಕ ಸ್ಥಿತಿಯಲ್ಲ. ಮಾನಸಿಕ ಸ್ಥಿತಿಯಾದರೆ ಪ್ರಯತ್ನದಿಂದ ಪಡ್ಕೊಂಡಿದ್ದು ಎಂದು ಹೇಳಬಹುದಿತ್ತು. ಇದು ಪ್ರಯತ್ನ, ಎಲ್ಲ ಪ್ರಯತ್ನಗಳು ಮನಸ್ಸಿನಲ್ಲೇ ಆಗುತ್ತವೆ. ಮನಸ್ಸಿನ ಪ್ರಯತ್ನದಿಂದ ಮನಸ್ಸು ಇನ್ನೊಂದು ಸ್ಥಿತಿಯನ್ನು ಹೊಂದುತ್ತದೆ. ಹೀಗೆ ಮನಸ್ಸೇ ಇನ್ನೊಂದು ಸ್ಥಿತಿಯನ್ನು ಪಡ್ಕೊಂಡಿದ್ದಲ್ಲ. ಅದು ಏನು? ಮನಸ್ಸು ಪಡ್ಕೊಂಡಿರುವ ಇನ್ನೊಂದು ಸ್ಥಿತಿಯಲ್ಲ, ಮನಸ್ಸೆಂಬುದೇ ಇಲ್ಲ. ಮನಸ್ಸೆಂಬುದೇ ಇಲ್ಲ. ಈ ವಿಷಯದಲ್ಲಿ ಪ್ರಮಾತೃ ಪ್ರಮೇಯ ರೂಪ ಒಟ್ಟವಸ್ಥೆ ಪ್ರಾಜ್ಞಪಾದದಲ್ಲಿ ಸೇರಿಕೊಂಡಿದೆ ಅಂತ ಹೇಳಬೇಕು. ಇದಕ್ಕೆ ಪ್ರಮಾತೃವನ್ನು ಪ್ರಮಾತೃತ್ವವು ಕಲ್ಪಿತ, ಪ್ರಮಾತೃತ್ವವು ಅಧ್ಯಸ್ಥ,
ಪ್ರಮಾತೃತ್ವವನ್ನು ಬಿಟ್ಟು ಸಾಕ್ಷಿಯಾಗಿದ್ದಾನೆ. ಇದು ಪ್ರಮಾತೃತ್ವವನ್ನು ಬಿಟ್ಟು ಸಾಕ್ಷಿಯಾಗಿದ್ದಾನೆ ಎಂದು ತಿಳಿಯುವುದು ಸ್ವಲ್ಪ ಮಟ್ಟಿಗೆ ಅರ್ಥವಾಗ್ತಾ ಇದೆ. ಆದರೆ ಪ್ರಮೇಯ ಪ್ರಪಂಚ ಬಿಟ್ಟು ಹೋಗುವುದು ಹೇಗೆ? ಪ್ರಮೇಯ ಪ್ರಪಂಚ ಸ್ವಲ್ಪ ಕಠಿಣ ಅನಿಸುತ್ತೆ. ಅದಕ್ಕೋಸ್ಕರ ಇನ್ನೊಂದು ಪ್ರಕ್ರಿಯೆಯಾಗಿ ಹೇಳ್ತಾರೆ ನೋಡಿ. ಅದಕ್ಕೋಸ್ಕರ ಉಪನಿಷತ್ತು ತತ್ವಮಸಿ ಎಂದು ಹೇಳುವುದರಲ್ಲಿ ತ್ವಂನಲ್ಲಿರುವಂಥ ಪ್ರಮಾತೃವನ್ನು ಬಿಡಿಸುತ್ತಾ ಇದ್ದಾನೆ. ತತ್ತುನಲ್ಲಿ ಅಂದರೆ ತನಗಿಂತ ಬಿಳಿಯಾಗಿ ತೋರುವ ಜಗತ್ತನ್ನು ಬಿಡಿಸ್ತಾ ಇದ್ದಾನೆ. ಅದು ಜಗತ್ತಿನ ಜಗತ್ತನ್ನು ಪ್ರಮಾತೃವನ್ನು ಇಬ್ಬರನ್ನು ಬಿಡಿಸಿ ಬಿಡಿಸಿ ಅಂದರೆ ಅರ್ಥವೇನು? ಈ ಎರಡು ಅಧ್ಯಸ್ಥವನ್ನು ಅಧ್ಯಸ್ತ ಎಂದು ತಿಳಿಸುವುದು. ಆ ಅಧ್ಯಸ್ಥವನ್ನು ತಿಳಿಸುವುದು ಹೇಗೆ? ನಮ್ಮ ಅನುಭವವನ್ನು ನಮ್ಮ ದೃಷ್ಟಿಯನ್ನು ಅಂತರ್ಮುಖ ಮಾಡಿದ್ದರೆ, ಸಾಕ್ಷಿ ಕಡೆಗೆ ತಿರುಗಿಸಿದ್ದರೆ ಸಾಕ್ಷಿ ದೃಷ್ಟಿಯಲ್ಲಿ ಹೊರನೋಟ ಇಲ್ಲ. ಸಾಕ್ಷಿಯಾಗಿ ಇರುವ ಅನುಭವದಲ್ಲಿ ಪ್ರಮಾತೃಭಾವ ಬಿಟ್ಟು ಹೋಗುತ್ತದೆ. ಸಾಕ್ಷಿ ಮುಚ್ಚಿ ಹೋದರೆ ಪ್ರಮಾತೃತ್ವ ತೋರ್ಕೊಳ್ತದೆ. ಪ್ರಮಾತೃತ್ವ ಬಿಟ್ಟು ಬಿಟ್ಟರೆ ಸಾಕ್ಷಿಯಲ್ಲಿ ನಿಂತಿರುತ್ತಾನೆ. ಅಲ್ಲಿ ನೋಡಿ, ಪ್ರಮಾತೃವಾಗಿದ್ದರೆ ಸಾಕ್ಷಿತ್ವ ಬಿಡುತ್ತದೆ. ಸಾಕ್ಷಿತ್ವ ಬಿಡುತ್ತದೆ ಅಂದರೆ ಬಿಡಲ್ಲ, ಮುಚ್ಚಿ ಹೋಗ್ತದೆ ಹೇಳಬೇಕು. ಯಾಕಂದರೆ ಬಿಡುವುದೆಂದು ಇಲ್ಲವೇ ಇಲ್ಲ. ಅದೇ ಅರಿವು ಪ್ರಮಾತೃವಾಗಿ ತೋರ್ತಾ ಇದೆ, ಅದರಿಂದ ಬಿಟ್ಟು ಹೋಗುವುದಿಲ್ಲ, ಅದು ತೋರ್ತದೆ, ಮುಚ್ಚಿ ಹೋಗ್ತದೆ ಅಷ್ಟೇ. ಮುಚ್ಚಿ ಅಂದರೆ ಅರ್ಥವೇನು? ಮುಚ್ಚಿ ಅಂದರೆ ಬೇರೆ ಎಲ್ಲಿಯೂ ಹೋಗಲ್ಲ. ನಿಜವಾಗಿ ಆವರಣ ಎಂದು ವ್ಯಾಖ್ಯಾನಕಾರರು ಹೇಳಿದ ಹಾಗೆ ತಿಳಿಯಬೇಕಾಗಿಲ್ಲ. ಏಕೆಂದರೆ ಅನುಭವದಲ್ಲಿ ಆವರಣ ಎಂಬುದಿಲ್ಲ, ಅರಿವಾಗಿರುತ್ತಾ ಆ ಅರಿವು ಪರಿಚ್ಛಿನ್ನ ಇರುವಾಗಿ ತೋರ್ತಾ ಇದೆ ಅಷ್ಟೇ. ಪರಿಚ್ಛಿನ್ನ ನೋಟ, ಪರಿಚ್ಛಿನ್ನವಾಗಿ ತಿಳಿಯುವವನು ಅನಿಸುತ್ತಾ ಇದೆ. ಅದೇ ಅರಿವು ಸ್ವತಃಸಿದ್ಧ ಸ್ವಪ್ರಕಾಶ ಅಖಂಡವಾದ ಅರಿವು ಪರಿಮಿತ ಅರಿವಾಗಿ ತೋರುವುದು. ಇದೇ ಆಚ್ಛಾದನ, ಇದೇ ಮುಚ್ಚಳ, ಇದೇ ಅಧ್ಯಾಸ. ಅವರು ಆವರಣ ವಿಕ್ಷೇಪ ಎರಡು ಹೇಳಿದ್ದಾರೆ. ಆವರಣ ಅಂದರೆ ಅರಿವು ಮುಚ್ಚಬೇಕು. ನಿಜವಾಗಿ ನೀವು ಪ್ರಮಾತೃವಾಗಿರುವಾಗ ಅರಿವು ಮುಚ್ಚಿ ಹೋಗ್ತಾ ಇಲ್ಲ, ಅರಿವು ಇದ್ದೇ ಇರುತ್ತದೆ. ಅರಿವು ಎಂದಿಗೂ ಮುಚ್ಚಿ ಹೋಗುವುದೇ ಇಲ್ಲ, ಅದರಿಂದ ಆವರಣ ಎಂಬುದು ಇಲ್ಲವೇ ಇಲ್ಲ. ಮೊದಲು ತಿಳ್ಕೊಂಡು ನೋಡಿ, ಆವರಣ ಅಂದರೆ ಅರಿವನ್ನು ಮುಚ್ಚುವುದು. ಅರಿವು ಮುಚ್ಚಿದ್ದರೆ ಪ್ರಪಂಚವೇ ಕಂಡು ಬರಲ್ಲ, ನೀನು ಇರಲ್ಲ. ನಾನೆಂಬುದು ಅರಿವೆ, ಪ್ರಪಂಚ ಎಂಬುದು ಅರಿವೆ. ಎಚ್ಚರ ಅರಿವು ಎಂದಿಗೂ ಇರುತ್ತದೆ. ಎಚ್ಚರ ಅರಿವೇ ಸಾಕ್ಷಿ. ಇನ್ನೇನು ಎಚ್ಚರ ಅರಿವು ಪ್ರಪಂಚ ಬಿಟ್ಟರೆ ಅದೇ ಸಾಕ್ಷಿ. ಅದರಿಂದ ಅರಿವಿಲ್ಲದೆ ಯಾವುದಾದರೂ ಸ್ಥಿತಿ ಇದೆಯಾ? ಇಲ್ಲವೇ ಇಲ್ಲ. ಅದರಿಂದ ಅರಿವು ಪೂರ್ತಿ ಮುಚ್ಚಿ ಹೋಗುವುದೆಂಬುದು ಎಲ್ಲಿಯೂ ಇಲ್ಲ, ಅನುಭವದಲ್ಲೇ ಇಲ್ಲ. ಅದರಿಂದ ಭಾಷ್ಯಕಾರರು ಹೇಳಲಿಲ್ಲ, ಉಪನಿಷತ್ತುಗಳು ವೇದವ್ಯಾಸಾದಿಗಳು ಹೇಳಲೇ ಇಲ್ಲ. ಕೆಲವೊಮ್ಮೆ ಪದಗಳು ಆವರಣ ಎಂದು ಪದಗಳು ಕಂಡು ಬರ್ತಾ ಇವೆ. ಎಲ್ಲಿ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಮುಂತಾದ ವಾಕ್ಯಗಳು ಎಲ್ಲಿ ಗೀತೆಯಲ್ಲಿ ಕಂಡು ಬರ್ತವೆ. ಆವರಣ ಎಂದು ಮಾತು ಎಲ್ಲೋ ಒಂದೆರಡು ಕಡೆ ಭಾಷ್ಯಕಾರರು ಬಳಸುವುದುಂಟು. ಈ ಪದಗಳನ್ನು ಬಳಸಿದ್ದರೂ ಇದನ್ನು ಅವರು ಆ ಅಧ್ಯಾಸವೂ ಆವರಣವೇ ಎಂದು ಅರ್ಥದಲ್ಲೇ ಬಳಸಿದ್ದಾರೆ. ಇದು ನೋಡಿಕೊಂಡು ಅವರೇನು ಹೇಳುತ್ತಾರೆ, ಮೊದಲು ಆವರಣ ಎಂಬುದಿಲ್ಲ ಫಸ್ಟ್, ಸೆಕೆಂಡು ಆವರಣ ಎಂಬ ಪದವಿದ್ದರೆ ಅದಕ್ಕೆ ಅಧ್ಯಾಸವೇ ಆವರಣ ಎಂದು ಅರ್ಥದಲ್ಲಿ ಬಳಸಿದ್ದಾರೆ. ಆವರಣ ಅಂದರೆ ಅದು ಯಥಾವತ್ತಾಗಿ ಗೊತ್ತಾಗ್ತಾ ಇಲ್ಲ, ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಅಧ್ಯಾಸವೇ ಆವರಣ, ಇನ್ನು ಬೇರೆ ಆವರಣ ಬೇಕಾಗಿಲ್ಲ. ವ್ಯಾಖ್ಯಾನಕಾರರೇನು ಹೇಳ್ತಾರೆ, ಅಧ್ಯಾಸವು ವಿಕ್ಷೇಪ ಶಕ್ತಿ, ಅಧ್ಯಾಸಕ್ಕಿಂತ ಬೇರೆ ಆವರಣ ಒಂದಿದೆ ಎಂದು ಹೇಳ್ತಾರೆ. ಇದು ಅನುಭವ ವಿರುದ್ಧ. ಅರಿವು ಮುಚ್ಚಿ ಹೋಗುವುದು ಎಲ್ಲಿಲ್ಲ, ಅರಿವು ತಪ್ಪಾಗಿ ತಿಳಿಯುತ್ತದೆ. ಅರಿವಿನಲ್ಲೇ ಗೊತ್ತಾಗ್ತಾ ಇದೆ, ಅರಿವಿನಲ್ಲೇ ಪ್ರಪಂಚ, ಅರಿವಿನಲ್ಲೇ ಪ್ರಮಾತೃತ್ವ. ಅಂದರೆ ನಮಗೆ ಪ್ರಪಂಚವು ಯಾವುದೇ ತೋರಲಿ, ಯಾವ ಪದಾರ್ಥವೇ ತೋರಲಿ, ಹೇಗಾದರೂ ತೋರಲಿ, ತೋರಿಕೆಯೆಲ್ಲ ಅರಿವಿನ ರೂಪವೇ. ಆದರೆ ಅರಿವಿನ ಯಥಾವತ್ ರೂಪವಲ್ಲ, ಸ್ವಲ್ಪ ಡಿಸ್ಟಾರ್ಟೆಡ್ ರೂಪ ಅಷ್ಟೇ, ಅದೇ ಸ್ವಲ್ಪ ಇನ್ನೊಂದಾಗಿ ತೋರ್ತಾ ಇದೆ ಅಷ್ಟೇ. ಆದ್ದರಿಂದ ಅರಿವು ಪೂರ್ತಿ ಮುಚ್ಚಿ ಹೋಗುವ ಪ್ರಸಕ್ತಿ ಇಲ್ಲ, ಆದ್ದರಿಂದ ಅನ್ಯಥಾಗ್ರಹಣ, ಅಧ್ಯಾಸವೇ ಇದೆ. ಈ ಅಧ್ಯಾಸವನ್ನೇ ಮುಚ್ಚಳ ಎಂದು ಹೇಳಬಹುದು, ಒಂದು ಬಗೆಯಾದ ಮುಚ್ಚಳ ಅಷ್ಟೇ. ಆದ್ದರಿಂದ ಮುಚ್ಚಳ ಎಂಬುದು ಆವರಣ ಎಂಬುದು ಎಂಬುವ ಪದ ಭಗವದ್ಗೀತೆಯಲ್ಲಿ ಅಥವಾ ಭಾಷ್ಯದಲ್ಲಿ ಎಲ್ಲೋ ಒಂದೆರಡು ಕಡೆ ಇದೆ, ಹೆಚ್ಚಿಲ್ಲ, ಜಸ್ಟ್ ಒಂದೋ ಎರಡೋ ಅಷ್ಟೇ.
ಆ ಒಂದೆರಡು ಕಡೆ ಇದ್ದರೆ ಅದನ್ನು ಅಧ್ಯಾಸವನ್ನೇ ಆವರಣ ಹೇಳ್ತಾ ಇದ್ದಾರೆ, ಇನ್ನೊಂದು ಬಿಡಿಯಾದ ಆವರಣ ಬೇಡ. ಓಕೆ. ಆದ್ದರಿಂದ ಇಲ್ಲಿ ನೋಡಿ, ಸಾಕ್ಷಿ ಪ್ರಮಾತೃತ್ವದಲ್ಲಿ ಸಾಕ್ಷಿ ಮುಚ್ಚಿ ಹೋಗುವುದು ಎಲ್ಲಿ? ಸಾಕ್ಷಿ ಅಂದರೆ ಯಾರು? ಎಚ್ಚರ ಅರಿವು. ಒಟ್ಟು ಎಚ್ಚರ ಅರಿವು ಸಾಕ್ಷಿ. ಅದರಲ್ಲಿ ಪ್ರಮಾತೃತ್ವ ಎನ್ನುವುದು ಪರಿಮಿತ ಅರಿವು. ಎ ನೋವರ್, ಎ ಲಿಮಿಟೆಡ್ ನೋವರ್, ಎ ಟೋಟಲ್ ಕಾನ್ಷಿಯಸ್ನೆಸ್. ಟೋಟಲ್ ಕಾನ್ಷಿಯಸ್ನೆಸ್ ಅಪಿಯರ್ಸ್ ಆಸ್ ಎ ಲಿಮಿಟೆಡ್ ನೋವರ್. ನೋವರ್ ಆಫ್ ಲಿಮಿಟೆಡ್ ನೋವರ್ ಅಂದರೆ ನೋವರ್ ಆಫ್ ಎ ಗಿವನ್ ಥಿಂಗ್ ಎಂದರ್ಥ. ಅದರಲ್ಲಿ ಎರಡು ಇರುತ್ತದೆ. ಇಟ್ ಈಸ್ ಎ ನೋವರ್ ಆಫ್ ಎ ಗಿವನ್ ಥಿಂಗ್ ಆ್ಯಂಡ್ ಐ ಆಮ್ ದ ನೋವರ್ ಎಂದು ಥಾಟ್ ಇರುವುದು. ನಾನು ತಿಳಿಯುವವನು ಎಂದು ಪ್ರತ್ಯಯ ಇರುವುದು. ಒಂದಾನೊಂದನ್ನೇ ತಿಳಿಯುತ್ತಾ ಇದ್ದೇನೆ ಅನಿಸುವುದು. ಇದು ನೋಡಿ, ಪ್ರಮಾತೃತ್ವದಲ್ಲಿ ಎರಡಿದೆ. ಐ ಆಮ್ ನೋಯಿಂಗ್ ದಿಸ್ ಗಿವನ್ ಥಿಂಗ್ ಆ್ಯಂಡ್ ಆಲ್ಸೋ ಐ ಆಮ್ ದ ನೋವರ್ ಎಂದು ಥಾಟ್ ಇರುವುದು. ತನ್ನಲ್ಲಿ ತಾನು ಎ ಸೆಲ್ಫ್ ಥಾಟ್ ದಟ್ ಐ ಆಮ್ ಎ ನೋವರ್ ಅಂತ ಅನಿಸುವುದು. ಇದು ಎರಡು ಪ್ರಮಾತೃತ್ವ. ಪ್ರಮಾತೃ ಪ್ರಮೇಯ ಸಾಪೇಕ್ಷವಾಗಿರುತ್ತಾನೆ. ತನ್ನನ್ನು ಒಂದು ಪ್ರತ್ಯಯ ರೂಪ ಅರಿವಿರುತ್ತದೆ. ಪ್ರತ್ಯಯ ರೂಪ ಅರಿವಿರುತ್ತದೆ, ಇನ್ನೊಂದು ಪ್ರಮೇಯ ಸಾಪೇಕ್ಷವಾಗಿರುತ್ತದೆ. ಈ ಪ್ರತ್ಯಯ ರೂಪ ಅರಿವು, ಪ್ರತ್ಯಯ ರೂಪ ಅರಿವು ಅಂದರೆ ಏನು? ಅರಿವಿಗೆ ಪ್ರತ್ಯಯ ತಾದಾತ್ಮ್ಯ ಅಧ್ಯಾಸೋಪ ಆಗುತ್ತದೆ. ಇದೆಲ್ಲ ಹೇಳ್ತಾನೆ ಬಂದಿದ್ದೀವಿ. ಇದು ಸ್ವಲ್ಪ ಮತ್ತೆ ಮತ್ತೆ, ಏಕೆಂದರೆ ಮನನ ಅಷ್ಟೇ. ಅರಿವು ಪ್ರತ್ಯಯವನ್ನು ತಾದಾತ್ಮ್ಯ ಪಡ್ಕೊಂಡರೆ, ಪ್ರತ್ಯಯವನ್ನು ಅಂದರೆ ಏನು? ಪ್ರತ್ಯಯ ಅಂದರೆ ಏನು? ಸೋ ಆ್ಯಂಡ್ ಸೋ ಎಂದು ಒಂದು ವಿಶಿಷ್ಟ ಥಾಟ್ ಬಂದರೆ ಪ್ರತ್ಯಯ. ಯಾವ ಥಾಟ್ ಇಲ್ಲದೆ ಒಂದು ಶಾಕ್ ಆಗ್ತೀವಿ ನೋಡಿ ನಾವು. ನಾವು ಎಂದೋ ಶಾಕ್ ಆದಾಗ, ನಿದ್ದೆ ಹೋದಾಗ ಶಾಕ್ ಆಗಿರುವಲ್ಲೇ ನಾವು ವೃತ್ತಿ ಇರಲ್ಲ, ಥಾಟ್ ಇರಲ್ಲ, ಬ್ಲ್ಯಾಂಕ್ ಆಗುತ್ತದೆ ಮೈಂಡ್. ಬ್ಲ್ಯಾಂಕ್ ಆದಾಗ ಅರಿವಿರುತ್ತದ ಅಲ್ವಾ? ಅರಿವಿರುತ್ತದೆ, ಬಟ್ ಯಾವ ಥಾಟು ಇರಲ್ಲ. ನಾನು, ಇನ್ನೊಬ್ಬರು, ಅದು, ಇದು, ಹಾಗೆ ಹೀಗೆ ಯಾವುದೂ ಇಲ್ಲ. ಆ ಒನ್ ಸೆಕೆಂಡ್ನಲ್ಲಿ ಯಾವ ಥಾಟ್ ಇಲ್ಲದ ಅರಿವು ಮಾತ್ರ ಇರುತ್ತದೆ. ದೆನ್ ಸಮ್ಥಿಂಗ್ ದಿಸ್ ಅಂಡ್ ದಟ್, ನಾನು, ಹೀಗೆ, ಹಾಗೆ, ಅದು, ಇದು ಎಂದು ಯಾವುದೋ ಒಂದು ವಿಶೇಷ ರೂಪ ಬಂದರೆ ಥಾಟ್ ಬಂತು ನೋಡಿ, ಪ್ರತ್ಯಯ ಬಂತು. ಪ್ರತ್ಯಯ ಎಂದು ಸವಿಶೇಷ, ಪ್ರತ್ಯಯ ರಹಿತ ಎಂದು ನಿರ್ವಿಶೇಷ ಅಷ್ಟೇ. ನಿರ್ವಿಶೇಷ ಅಂದರೆ ಹಾಗೆ ಹೀಗೆ ಎಂಬುದು ಯಾವುದೋ ಒಂದು ಪರ್ಸೆಪ್ಟಿಬಲ್, ಯಾವುದೋ ಒಂದು ಕನ್ಸೀವೆಬಲ್. ಹೀಗೆ ಹಾಗೆ ಎಂಬುದು ಯಾವುದೋ ಒಂದು ಮನಸ್ಸಿಗೆ ಎಟುಕುವಂಥದ್ದಿದ್ದರೆ ಅದು ಸವಿಶೇಷ. ಯಾವುದು ಮನಸ್ಸಿಗೆ ಎಟಕಲ್ಲ, ಮನಸ್ಸೇ ಇಲ್ಲ, ಜಸ್ಟ್ ಬ್ಲ್ಯಾಂಕ್ ಅವೇರ್ನೆಸ್, ಬೇರ್ ಅವೇರ್ನೆಸ್, ಅದನ್ನು ನಿರ್ವಿಶೇಷ ಹೇಳ್ತೀವಿ. ಹೀಗೆ ಎಚ್ಚರ ಅರಿವು, ಒಟ್ಟು ಎಚ್ಚರ ಅರಿವು ಇಸ್ ಜಸ್ಟ್ ಅರಿವು. ಆ ಅರಿವಿನಲ್ಲಿ ಪ್ರಮಾತೃವೆಂದು ಅನಿಸಿಕೆ ಇದೆ. ಈ ಪ್ರಮಾತೃವೆಂಬ ಅನಿಸಿಕೆ ಅಧ್ಯಾಸ. ಇದು ಪ್ರಮಾತೃವೆಂಬ ಅನಿಸಿಕೆ ತಪ್ಪು ತಿಳುವಳಿಕೆ ಅಥವಾ ಅಧ್ಯಾಸ. ಈ ಪ್ರಮಾತೃದೃಷ್ಟಿಗೆ ಪ್ರಪಂಚವು ತೋರ್ತಾ ಇದೆ. ಪ್ರಪಂಚದಲ್ಲಿ ನಿನ್ನೆ ಎಲ್ಲ ಅಷ್ಟು, ನಿನ್ನೆ ಅಂದರೆ ನಿನ್ನೆಯ ಪಾಠದಲ್ಲಿ ಎಲ್ಲ ಹೇಳಿದ್ದೀವಲ್ಲ ವಿಸ್ತಾರವಾಗಿ, ಹಿಂದಿನ ಪಾಠದಲ್ಲಿ. ದೇಶ, ಕಾಲ, ಇಂದ್ರಿಯ ಅಂದರೆ ಅಹಂ ಪ್ರತ್ಯಯ, ಮನಸ್ಸು, ಏನು ಭಾವನೆಗಳು, ಮತ್ತು ಇಂದ್ರಿಯಗಳು, ಇಂದ್ರಿಯ ವಿಷಯಗಳು, ಇದೆಲ್ಲವೂ ಅಧ್ಯಾಸ. ಅಂದರೆ ನೋಡಿ, ಇಲ್ಲಿ ಪ್ರಮಾತೃತ್ವವೇ ಅಲ್ಲ, ಜಗತ್ತು ಸಹ ಅಧ್ಯಾಸ. ಈ ಅಧ್ಯಾಸವನ್ನೇ ಉಪನಿಷತ್ತು ಮತ್ತೊಂದು ಬಗೆಯಾಗಿ ಹೇಳ್ತಾ ಇದೆ. ಅಂದರೆ ಇನ್ ಅನದರ್ ವರ್ಡ್ಸ್ ನೋಡಿ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತಿ ಸರ್ವಸ್ಯಾಪಿ ವಿಕಾರಜಾತಸ್ಯ ವಾಗಾರಬ್ಧ ನಾಮಧೇಯ ಮಾತ್ರತ್ವ ಶ್ರವಣಾತ್. ಛಾಂದೋಗ್ಯ ವಾಕ್ಯ ಬಲದಿಂದ ಸ್ವಾಮೀಜಿ ಒಳ್ಳೆಯ ಮಾತು ಹೇಳ್ತಾ ಇದ್ದಾರೆ ನೋಡಿ. ಇದೆಲ್ಲ ಪ್ರಮಾತೃತ್ವವು ಪ್ರಮೇಯ ಪ್ರಪಂಚ ಅಂದರೆ ಒಟ್ಟವಸ್ಥ. ಅವಸ್ಥ ತೋರುವುದು ಸಾಕ್ಷಿಗೆ, ಸಾಕ್ಷಿ ಬಿಟ್ಟು ಸಾಕ್ಷಿಗೆ ತೋರುವ ಅವಸ್ಥೆಯಲ್ಲ. ಅವಸ್ಥೆ ಕಂಪ್ಲೀಟ್ ಅವಸ್ಥೆ ಎಲ್ಲ ಅಂದರೆ ಇಡೀ ಅವಸ್ಥೆ ಅಂದರೆ ಏನು? ಅದರಲ್ಲಿ ಪ್ರಮಾತೃತ್ವ, ಪ್ರಮೇಯತ್ವ ಇದೆಲ್ಲ. ಇದು ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಿಕಾರ ಅಂದರೆ ತೋರಿಕೆ ನೋಡಿ. ವಿಕಾರ ಅಂದರೆ ಏನೇನೋ ವಹಿಸ್ಕೊಳ್ಳಬಾರದು. ವಿಕಾರ ಅಂದರೆ ತೋರಿಕೆ. ತೋರಿಕೆಯಲ್ಲಿ ಎರಡು ಅಂಶಗಳಿರುತ್ತದೆ. ಯಾವುದು ತೋರುತ್ತದೆ, ಏನೆಂದು ತೋರುತ್ತದೆ, ಏನಾಗಿ ತೋರುತ್ತದೆ. ಯಾವುದು ತೋರುತ್ತದೆ? ಸಾಕ್ಷಿ, ಅರಿವು. ಅರಿವು ಏನೆಂದು ತೋರುತ್ತಾ ಇದೆ? ಪ್ರಮಾತೃವಾಗಿ ತೋರುತ್ತಾ ಇದೆ. ಇರುವುದು ಹಗ್ಗ, ಹಗ್ಗ ಹವಾಗಿ ತೋರುತ್ತದೆ. ಹಾಗೆ ಚೈತನ್ಯ ರೂಪ ಆತ್ಮ ಪ್ರಮಾತೃವಾಗಿ ತೋರ್ತಾನೆ, ಪ್ರಮೇಯವಾಗಿ ತೋರ್ತಾನೆ.
ಪ್ರಮಾತ್ರವೆಂದಂತೆ, ಪ್ರಮಾತೃವೆಂದಂತೆ, ಪ್ರಮೇಯವೆಂದಂತೆ ತೋರ್ತಾನೆ. ಇರುವುದು ಯಾವುದು? ಅದೇ ಸಚ್ಚಿದಾನಂದ ರೂಪ ಅರಿವು, ಪ್ರಮಾತೃವೆಂದಂತೆ, ಪ್ರಮೇಯವೆಂದಂತೆ. ಪ್ರಮಾತೃ ಅಂದರೆ ಪ್ರಮೇಯ ತಕ್ಷಣವೇ ಬಂದೇ ಬಿಡ್ತಾನೆ. ಏಕೆ? ಪ್ರಮಾತೃವಿದೆ ಅಂದರೆ ಪ್ರಮೇಯವಿದ್ದರೆ ಪ್ರಮಾತೃ, ಪ್ರಮಾತೃವಿದ್ದರೆ ಪ್ರಮೇಯ. ಪೇಪರಿನ ಎರಡು ಮುಖಗಳು, ಎರಡು ಪಾರ್ಶ್ವಗಳ ಹಾಗೆ ಪ್ರಮಾತೃ ಪ್ರಮೇಯ ಇದ್ದರೆ ಒಟ್ಟಿಗಿರುತ್ತವೆ, ಇಲ್ಲದಿದ್ದರೆ ಎರಡೂ ಇರಲ್ಲ. ಅದರಿಂದ ಎರಡೆಂದು ಹೇಳುವುದೇ ತಪ್ಪು. ಪ್ರಮಾತೃ ಅಂದರೆ ಒಟ್ಟು ಅಷ್ಟೇ, ಒಟ್ಟು ಅವಸ್ಥ. ಇದ್ದರೆ ಒಟ್ಟವಸ್ಥ, ಇಲ್ಲದಿದ್ದರೆ ಯಾವ ಅವಸ್ಥ ಇಲ್ಲ. ಹಾಗೆ ನೋಡಬೇಕು. ಆದ್ದರಿಂದ ವಿಕಾರ ಅಂದರೆ ಏನು? ಒಟ್ಟವಸ್ಥವೇ ವಿಕಾರ, ಇನ್ನೇನು? ಪ್ರಮಾತೃವಾಗಿ ಪ್ರಮೇಯವನ್ನು ನೋಡುತ್ತಾ ಇದ್ದೇನೆ ಅಂದರೆ ಒಟ್ಟವಸ್ಥೆಯನ್ನು ನೋಡುತ್ತಾ ಇದ್ದೇನೆ. ಅವಸ್ಥಾ ಪ್ರತ್ಯಯವೇ ವಿಕಾರ. ವಿಕಾರ ಅಂದರೆ ತೋರಿಕೆ. ಅಲ್ಲಿ ನೋಡಿ, ಯಾ ತೋರಿಕೆ ಯಾರು ಇದು? ಇದು ಇದು ತೋರಿಕೆ ಅಂದರೆ ತೋರುವ ಬಗೆ ಎಂದರ್ಥ. ತೋರಿಕೆ ಅಂದರೆ ತೋರುವ ಬಗೆ. ಒಟ್ಟವಸ್ಥ ವಿಕಾರ. ಏಕೆಂದರೆ ನಾನು ಹೇಳುವುದು ಸ್ವಲ್ಪ ರೆಪುಟೇಷನ್ ಏಕೆ ಆಗ್ತಾ ಇದೆ ಅಂದರೆ, ವೇದಾಂತದಲ್ಲಿ ಬಳಸಿರುವ ಕೆಲವು ಸಂಸ್ಕೃತ ಪದಗಳಿವೆ. ಆ ಸಂಸ್ಕೃತ ಪದಗಳನ್ನು ಹೇಳಬೇಕು, ನಮ್ಮ ಸಾಮಾನ್ಯವಾದ ಲೌಕಿಕರು ತಿಳಿಯುವಂಥ ಕನ್ನಡ ಪದಗಳು ಹೇಳಬೇಕು, ಮತ್ತು ಅನುಭವ ಹೇಳಬೇಕು. ಅನುಭವ ಹೇಳುವುದಕ್ಕೆ ನಾನು ಲೌಕಿಕರು ಬಳಸುವಂಥ ಸಾಮಾನ್ಯ ಪದಗಳು ಹೇಳಿದ್ದರೆ ನಿಮಗೆ ಅರ್ಥವಾಗ್ತದೆ. ಮತ್ತು ನೀವು ಶಾಸ್ತ್ರಗಳನ್ನು ಓದುವಕ್ಕೆ ಹೋದಾಗ ಅಲ್ಲಿ ಬೇರೆ ಪದಗಳು ಬರುತ್ತವೆ. ಆ ಪದಗಳಿಗೆ, ನಮಗೆ ಗೊತ್ತಿರುವ ಪದಗಳಿಗೆ ಏನು ಸಂಬಂಧ, ಮತ್ತು ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಮೂರು ಹಂತದಲ್ಲಿ ಹೇಳಬೇಕು. ಒಂದು ಅನುಭವ ಹಂತ, ಇನ್ನೊಂದು ಲೌಕಿಕರು ಬಳಸುವಂಥ ಸಾಮಾನ್ಯ ಮಂತ, ಮತ್ತೊಂದು ಶಾಸ್ತ್ರೀಯ ಪದ ಆ್ಯಂಡ್ ಶಾಸ್ತ್ರೀಯ ಯುಕ್ತಿ. ಶಾಸ್ತ್ರೀಯ ಪದ, ಶಾಸ್ತ್ರೀಯ ಪ್ರಕ್ರಿಯ ಒಂದು ಹೇಳುವುದು, ಮತ್ತು ಸಾಮಾನ್ಯರು ಬಳಸುವಂಥ ಲೌಕಿಕ ಪದಗಳನ್ನು. ಏಕೆಂದರೆ ಲೌಕಿಕ ಪದಗಳು ನಮ್ಮ ಅನುಭವವನ್ನು ಹೇಳ್ತವೆ, ಶಾಸ್ತ್ರೀಯ ಪದಗಳು ನಮ್ಮ ಅನುಭವವನ್ನು ಹೇಳುತ್ತಾ ಇವೆ, ಬಟ್ ಅವು ಹೇಳುತ್ತವೆ ಎಂದು ಗೊತ್ತಿಲ್ಲ ನಮಗೆ. ಶಾಸ್ತ್ರೀಯ ಪದಗಳಿಗೆ ನಮ್ಮ ಅನುಭವದಲ್ಲಿರುವ ಯಾವ ಅರ್ಥವೋ, ನಮ್ಮ ಅನುಭವ ಅರ್ಥ ಇದು, ಈ ಪದಕ್ಕೆ ಇದು ಎನ್ನುವುದು, ಆ ಪದಗಳಿಗೆ ನಮ್ಮ ಅನುಭವಕ್ಕೆ ಕನೆಕ್ಷನ್ ಆಗುತ್ತಾ ಇರಬೇಕು. ಸಂಸ್ಕಾರ ಇದೇ ಹೇಳ್ತಾರೆ, ಶಬ್ದ ಸಂಸ್ಕಾರ, ಶಾಸ್ತ್ರ ಸಂಸ್ಕಾರ, ಶಾಸ್ತ್ರ ಶ್ರವಣ ಸಂಸ್ಕಾರ ಆಗಬೇಕು. ಅಂದರೆ ಏನು? ಶಬ್ದ ಸಂಸ್ಕಾರ ಆಗಬೇಕು. ಈ ಶಾಸ್ತ್ರದಲ್ಲಿ ಹೇಳಿರುವ ವಿಕಾರ, ಅಧ್ಯಾಸ, ಅಧಿಷ್ಠಾನ, ಈ ಪದಗಳು ಕೇಳಿದ ತಕ್ಷಣವೇ ಅನುಭವ ಹೊಳೆಯಬೇಕು. ಇಲ್ಲದಿದ್ದರೆ ಈ ಪದಗಳು ಹೇಳ್ತೀವಿ, ಅನುಭವ ಹೊಳೆಯಲ್ಲ ಅಂದರೆ ಏನೇನೋ ಊಹಿಸ್ಕೊಂಡು ಬಿಡ್ತಾರೆ. ಆ ಊಹಿಸ್ಕೊಂಡ್ರೆ ಅದು ಅಡ್ಡಿಯಾಗ್ತದೆ. ಆದ್ದರಿಂದ ವಿಕಾರ ಎಂದು ಶಾಸ್ತ್ರೀಯ ಪದ. ಇದಕ್ಕೆ ಲೌಕಿಕ ಪದ ಏನು? ತೋರಿಕೆ. ಓಕೆ, ತೋರಿಕೆ ಅಂದರೆ ತೋರಿಕೆನೂ ವಿಕಾರ ಎಂಬುವುದಕ್ಕೆ ಲಿಟ್ರಲ್ ಟ್ರಾನ್ಸ್ಲೇಷನ್. ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತದೆ. ಮತ್ತೆ ಸ್ವಲ್ಪ ಬಿಡಿಸಿ ಹೇಳಬೇಕು. ತೋರಿಕೆ ಅಂದರೆ ತೋರುವ ಬಗೆ, ಹಾಗೆ ಹೇಳಬೇಕು. ವಿಕಾರ ಅಂದರೆ ತೋರಿಕೆ, ತೋರಿಕೆ ಅಂದರೆ ತೋರುವ ಬಗೆ. ತೋರುವ ಬಗೆ ಅಂದರೆ ಯಾರು ತೋರ್ತಾ ಇದ್ದಾರೆ? ಸಿ, ಎರಡು ಅಂಶಗಳಿವೆ. ತೋರುವ ಬಗೆ, ಇರುವ ಬಗೆ. ಇದ್ದದ್ದು ತೋರುತ್ತದೆ. ಯಾವುದೋ ಒಂದು ಇದ್ದದ್ದು ಈ ತರಹ ತೋರುತ್ತದೆ, ಈ ಬಗೆಯಾಗಿ, ಈ ತರಹ ಆಗಿ ತೋರುತ್ತದೆ. ಅದರಿಂದ ತೋರಿಕೆ ಅಂದರೇನು? ತೋರುವ ಬಗೆ, ತೋರುವ ತರಹ. ಇರುವುದು ಹಗ್ಗ, ತೋರುವ ಬಗೆ ಯಾವುದು? ಹಾವು. ಹೀಗೇನೆ ಹೇಳಬೇಕು, ಇಲ್ಲದಿದ್ದರೆ ಏನೇನು ತಿಳ್ಕೊಳ್ತಾರೆ? ಹಾವು ಹಗ್ಗ ಎಂದು ಎರಡೆಂದು ತಿಳ್ಕೊಳ್ತಾರೆ. ಇದು ಎರಡಲ್ಲ, ಇರುವುದು ಹಗ್ಗ. ಹಾವು ಯಾವುದು? ಹಾವು ಇನ್ನೊಂದು ವಸ್ತುವಲ್ಲ, ಹಗ್ಗವೇ ತೋರುವ ಬಗೆ ಅಷ್ಟೆ. ಆದ್ದರಿಂದ ಅದೇ ಸಾಕ್ಷಿ. ಅದೇ ಸಾಕ್ಷಿ ಅಂದ್ರೇನು? ಎಚ್ಚರದ ಅರಿವು, ಎಚ್ಚರ ಪ್ರಪಂಚ ಬಿಟ್ಟು. ಎಚ್ಚರ ಪ್ರಪಂಚ ಬಿಟ್ಟಿರುವ ಆ ಸ್ವಯಂ ಸಿದ್ಧ ಅರಿವಿದೆ ನೋಡಿ, ಅದು ಸಾಕ್ಷಿ, ಅದು ಬ್ರಹ್ಮ, ಅದು ತನ್ನ ತಾನೇ. ಅದು ಆ ತಾನು ಪ್ರಮಾತೃವಾಗಿ ಅನಿಸುತ್ತಾ ಇದೆ ನಮಗೆ. ಅಂದರೆ ಪ್ರಮಾತೃವಾಗಿ ಅನಿಸುವಾಗ ಎಚ್ಚರವಾಗಿದ್ದೀನಿ ನಾನು, ಪ್ರಮಾತೃ ಬಿಟ್ಟರೆ ತಾನು ಸುಷುಪ್ತಿವಾಗಿದ್ದೀನಿ. ಅಂದರೆ ಪ್ರಾಜ್ಞ ಸಾಕ್ಷಿ, ತಾನು ಪ್ರಾಜ್ಞನಾಗಿರುವ ಸಾಕ್ಷಿಯಾಗಿರುವ ತಾನೂ ಪ್ರಮಾತೃವಾಗಿ ತೋರ್ತಾ ಇದ್ದಾನೆ, ಅಂದರೆ ಎಚ್ಚರವಾಗಿ ತೋರ್ತಾ ಇದ್ದಾನೆ. ಆ ಎಚ್ಚರವಾಗಿ ತೋರುವುದನ್ನೇ ಎಚ್ಚರಕ್ಕೂ ಬಂದೆ ಎಂದು ತಿಳ್ಕೊಂಡ. ಈ ಬರುವುದು ಹೋಗುವುದಿಲ್ಲ, ತೋರುವುದು ಬಿಡುವುದಷ್ಟೇ. ಈ ಬರುವುದು ಹೋಗುವುದು ಲೌಕಿಕರ ಭಾಷೆ, ಪರಮಲೌಕಿಕರು ಪಾಮರರ ಭಾಷೆ. ಬರುವುದು ಹೋಗುವುದು ಕಾಲದಲ್ಲಿ ಆಗುತ್ತದೆ, ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ನಾವು ಬರುವುದು ಹೋಗುವುದು ಮಾತು ಹೇಳಲ್ಲ, ಪಕ್ಕ ಕಡ್ತೀವಿ. ಕೆಲವೊಮ್ಮೆ ಶಾಸ್ತ್ರದಲ್ಲಿ ಬರುವುದು ಹೋಗೋದು ಹೇಳಿದ್ದರೂ ಅದು ಸುಮ್ಮನೆ ಲೈಟಾಗಿ ತಗೊಳ್ಳಬೇಕು. ಕಾಲದಲ್ಲೇ ನೋಡಿ, ಅಧ್ಯಾಸದಿಂದ ಅಧಿಷ್ಠಾನಕ್ಕೆ ಕಾಲದಲ್ಲಿ ಬರುತ್ತಾನೆ, ಅಧಿಷ್ಠಾನ ಬಿಟ್ಟು ಅಧ್ಯಾಸ ಬಿಟ್ಟು ಅಧಿಷ್ಠಾನಕ್ಕೆ ಹೋಗ್ತಾನೆ, ಕಾಲದಲ್ಲಿ ಬರುತ್ತಾನೆ, ಕಾಲದಲ್ಲಿ ಹೋಗುತ್ತಾನೆ ಎಂದು ತಿಳ್ಕೊಳ್ಳಬಾರದು.
ಹಾಗೆ ತಿಳ್ಕೊಂಡ್ರೆ ಏನಾಗುತ್ತದೆ, ಅಧ್ಯಾಸದ ಅಧಿಷ್ಠಾನದಿಂದ ಅಧ್ಯಾಸವಾಗುವುದು ಒಂದು ಘಟನೆ, ಒಂದು ಕಾಲದಲ್ಲಿ ಘಟನೆ ಆಗುತ್ತದೆ. ಅಧ್ಯಾಸದಲ್ಲಿ ಅಧಿಷ್ಠಾನ ಎಂಬುದು ಕಾಲದಲ್ಲಿ ಒಂದು ಘಟನೆ ಆಗುತ್ತಾ ಇದೆ. ಅಧ್ಯಾಸ ಬಿಟ್ಟು ಅಧಿಷ್ಠಾನಕ್ಕೆ ಹೋಗುವುದು ಕಾಲದಲ್ಲಿ ಇನ್ನೊಂದು ಘಟನೆ. ಇದು ಕಾಲದಲ್ಲಿ ಎಂದು ತಿಳ್ಕೊಳ್ಳುವುದು, ಘಟನೆ ಎಂದು ತಿಳ್ಕೊಳ್ಳುವುದು, ಎರಡು ತಪ್ಪಾಗ್ತವೆ ಅಲ್ಲವೇ. ಇದು ಬಿಡಿಸುವುದೇ ಅಲ್ಲ ವೇದಾಂತ. ನೀವು ಅದೇ ಇಟ್ಕೊಂಡ್ರೆ ನಿಮಗೆ ಅದು ಲೌಕಿಕ ಶಾಸ್ತ್ರ ಆಯಿತು. ಆದ್ದರಿಂದ ಅಧ್ಯಾಸ ಅಧಿಷ್ಠಾನದಿಂದ ಅಧ್ಯಾಸಕ್ಕೆ ಬರುವುದು. ಈಗ ತಿಳ್ಕೊಂಡ್ರೆ ಏನಾಗುತ್ತದೆ, ಅಧಿಷ್ಠಾನ ಮುಂಚೆ ಇತ್ತು, ಅಧ್ಯಾಸ ನಂತರ ಬಂತು, ಅಧಿಷ್ಠಾನ ಅಧ್ಯಾಸ ಎರಡು ಕಾಲಕ್ರಮದಲ್ಲಿ ಬಂದಿವೆ ಎಂದು ತಿಳ್ಕೊಂಡಂತೆ ಆಗುತ್ತದೆ, ತಪ್ಪಾಗುತ್ತದೆ. ಅಧಿಷ್ಠಾನವು ಒಂದು ಕಾಲಾಂತರ್ಗತ, ಅಧಿಷ್ಠಾನವು ಕಾಲಾಂತರ್ಗತ ಹಿಂದಿನ ಕಾಲದಲ್ಲಿ ಇತ್ತು, ಅನಂತರ ಕಾಲದಲ್ಲಿ ಅಧ್ಯಾಸ ಬಂತು, ಅಧಿಷ್ಠಾನ ಅಧ್ಯಸ್ಥಕ್ಕೆ ಒಂದು ಸೀಕ್ವೆನ್ಸ್ ಇದೆ, ಕಾಲಕ್ರಮ ಎಂದಂತೆ ಆಗುತ್ತದೆ. ಇದು ದೊಡ್ಡ ತಪ್ಪು, ಇದೇ ಲೌಕಿಕ ದೃಷ್ಟಿ, ಇದೇ ಸಂಸಾರ. ಇದು ಬಿಡಿಸೋದೇ ವೇದಾಂತ. ಅಧಿಷ್ಠಾನದಿಂದ ಅಧ್ಯಾಸಕ್ಕೆ ಯಾರು ಬರಲ್ಲ, ಅಧಿಷ್ಠಾನ ನಿತ್ಯ ಸಿದ್ಧ ಕಾಲರಹಿತ. ಅಧಿಷ್ಠಾನದಲ್ಲಿ ಅಧ್ಯಾಸ ತೋರುತ್ತದೆ, ತೋರಿಕೆಯೇ ಅಧ್ಯಾಸ, ಅಧ್ಯಾಸ ದೃಷ್ಟಿಗೆ ಕಾಲ. ಅಂದರೆ ಅರ್ಥವೇನು, ಅಧ್ಯಾಸ ನಾನು ಅಧ್ಯಾಸಕ್ಕೆ ಬಂದೆ, ಎರಡು ಅಧ್ಯಾಸವೇ. ಅದರಿಂದ ಬರುವುದೆಂಬುದು ಬರು ಬಂದೆ, ಅಧಿಷ್ಠಾನದಿಂದ ಅಧ್ಯಾಸಕ್ಕೂ ಬಂದೆ ಅಂದರೆ ಕಾಲ. ಇನ್ನೊಂದು ಇನ್ನೊಂದು ಅನಿಸುವುದು, ಕಾಲ ಅನಿಸುವುದು, ಎರಡು ಅಧ್ಯಾಸವೇ. ಆದ್ದರಿಂದ ಕಾಲದಲ್ಲಿ ಎರಡು ಅಧ್ಯಾಸವೇ ಅಂದರೆ ಅರ್ಥವೇನು, ಕಾಲದಲ್ಲಿ ಅಧ್ಯಾಸ ಎಂಬುದು ಆಗುತ್ತಾ ಇಲ್ಲ. ಅಧ್ಯಾಸ ಎಂಬುದು ಘಟನೆಯಲ್ಲ, ಕಾಲೆಯಲ್ಲಿ ಆಗುತ್ತಾ ಇಲ್ಲ. ಇದು ಘಟನೆಯಲ್ಲ, ಕಾಲೆಯಲ್ಲಿ ಆಗುತ್ತಾ ಇಲ್ಲ ಎಂದು ತಿಳಿಸುವುದಕ್ಕೆ ಅನಾದಿ ಅಧ್ಯಾಸ. ಅಧ್ಯಾಸ ಅಧ್ಯಾಸ ತೋರುತ್ತದೆ ಹೊರತು ಅದು ಆಗುತ್ತಾ ಇಲ್ಲ ಎಂದು ಹೇಳ್ತಾರೆ. ಅದು ಆಗುವುದಲ್ಲ, ತೋರುವುದು ಅಷ್ಟೆ, ತೋರಿಕೆ ಇದೆ ಅಷ್ಟೆ. ಇರುವ ತೋರಿಕೆಯನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ಅಷ್ಟೆ. ವಿ ಆರ್ ರೆಫರಿಂಗ್ ಟು ಅಧ್ಯಾಸ, ನಾಟ್ ಶೋಯಿಂಗ್ ಹವ್ ಇಟ್ ಹ್ಯಾಸ್ ಕಮ್. ಹವ್ ಇಟ್ ಹ್ಯಾಸ್ ಕಮ್ ದ ವೆರಿ ಥಾಟ್ ಇಂಪ್ಲೈಸ್ ದ್ಯಾಟ್ ದೇರ್ ಈಸ್ ಎ ಟೈಮ್, ಇನ್ ಟೈಮ್ ಎನ್ ಈವೆಂಟ್ ಟುಕ್ ಪ್ಲೇಸ್. ಎನ್ ಈವೆಂಟ್ ಕಾಲ್ಡ್ ಅಧ್ಯಾಸ ಟುಕ್ ಪ್ಲೇಸ್ ಇನ್ ಟೈಮ್. ಇನ್ ಟೈಮ್ ಅಂದರೆ ಏನು, ಬಿಫೋರ್ ಇಟ್ ಟುಕ್ ಪ್ಲೇಸ್ ದೇರ್ ವಾಸ್ ಸಮಥಿಂಗ್ ದಟ್ ವಾಸ್ ಸಮಥಿಂಗ್ ಎನ್ನುವುದು ವಾಸ್ ಆಗಿಬಿಡುತ್ತದೆ, ಭೂತಕಾಲ ಆಗುತ್ತದೆ. ಅದರಲ್ಲಿ ಇನ್ನೊಂದು ಅಂದರೆ ಏನಾಗುತ್ತದೆ, ಅಧಿಷ್ಠಾನವು ಕಾಲಪರಿಚ್ಛಿನ್ನ ಆಗುತ್ತದೆ. ಅಧಿಷ್ಠಾನವು ಕಾಲದಲ್ಲಿ ಒಂದಾನೊಂದು ಸಮಯದಲ್ಲಿ ಒಂದಾನೊಂದು ಕಡೆ ಇದೆ ಎಂದೆನಿಸುತ್ತದೆ. ಅಧ್ಯಾಸ ಎಂಬುದು ಸಮಥಿಂಗ್ ಎಲ್ಸ್ ಹ್ಯಾಸ್ ಕಮ್ ಔಟ್ ಆಫ್ ಇಟ್, ದೆನ್ ಏನಾಗುತ್ತದೆ, ಅಧಿಷ್ಠಾನ ಕಾಲಾಂತರ್ಗತ ಆಗುತ್ತದೆ, ಅದು ಪರಿವರ್ತನ ಹೊಂದುತ್ತದೆ. ಅದು ನಂತರ ಇನ್ನೊಂದಾಯಿತು, ಕಾಲಕ್ರಮ ಆಗುತ್ತದೆ, ಪರಿವರ್ತನ ಆಗುತ್ತದೆ, ಈವೆಂಟ್ ಆಗುತ್ತದೆ. ದಿಸ್ ತ್ರೀ ಆರ್ ಅಧ್ಯಾಸ. ಈ ಮೂರು ಬುದ್ಧಿ ತಪ್ಪು ತಿಳುವಳಿಕೆ, ಈ ಮೂರು ಅಧ್ಯಾಸವೇ. ಅಧ್ಯಾಸ ಅಂದರೆ ದಿಸ್ ಆರ್ ರಾಂಗ್ ಎಂದರ್ಥ, ಅಂಥದ್ದು ಇಲ್ಲವೇ ಇಲ್ಲ. ಈ ಮೂರು ಬಿಡಿಸುವುದಕ್ಕೆ ಪ್ರಾಜ್ಞಪಾದ ಅಂದರೆ ಯಾರು, ಪ್ರಾಜ್ಞಪಾದ ಯಾರು, ಒಟ್ಟು ಎಚ್ಚರ ಅರಿವಿದೆ ನೋಡಿ, ಒಟ್ಟು ಎಚ್ಚರದಲ್ಲಿರುವ ಅರಿವು. ಅರಿವಿನಲ್ಲಿ ಪ್ರಮಾತೃ ಪ್ರಮೇಯ ಅದು ಇದು ಹಾಗೆ ಹೀಗೆ ಏನಿಲ್ಲ. ದೇಶ ಕಾಲ ನಾಮ ರೂಪ ಪ್ರಪಂಚ ಪ್ರಮಾತೃ ಪ್ರಮೇಯ ಇದು ಎಲ್ಲ ತನ್ನಲ್ಲೇ ಒಳಗೊಂಡಿರುವ ಒಟ್ಟು ಎಚ್ಚರ ಅರಿವು. ಒಟ್ಟು ಎಚ್ಚರ ಅರಿವನ್ನು, ಒಟ್ಟು ಎಚ್ಚರವಸ್ತವನ್ನು ತಿಳಿಯುವಾಗ ಒಟ್ಟು ಎಚ್ಚರ ಅರಿವಾಗ್ತಾನೆ. ನಾವೇನು ಮಾಡ್ತೀವಿ, ಒಟ್ಟು ಎಚ್ಚರ ಅರಿವನ್ನು ನೋಡುವಾಗ ಒಟ್ಟು ಎಚ್ಚರ ಅರಿವಿನಲ್ಲಿ ಪ್ರಪಂಚ ತೋರುತ್ತಾ ಇದೆ. ಅಂದರೆ ಏನು, ಇಲ್ಲಿ ನೋಡಿ, ನಾನು ಹೇಳುವ ಬಗ್ಗೆ ನೋಡಿ, ಅರಿವಿನಲ್ಲಿ ಪ್ರಪಂಚ ತೋರುತ್ತಾ ಇದೆ ಅಂದರೆ ಅರ್ಥವೇನು, ಅರಿವನ್ನು ವಿಂಗಡಿಸಿ ಪ್ರಪಂಚ ಮಾಡಿಬಿಟ್ಟಿದ್ದೀವಿ ಅಲ್ಲವೇ. ಅರಿವನ್ನು ವಿಂಗಡಿಸಿ ಪ್ರಮಾತೃವಾಗಿ ಪ್ರಮೇಯವಾಗಿ ತೋರ್ತಾ ಇದೆ ಅಂದರೆ ಅರಿವನ್ನು ವಿಂಗಡಿಸಿ ಪ್ರಪಂಚವಾಗಿ ನೋಡ್ತಾ ಇದ್ದೀವಿ ನಾವು. ಆದರೆ ಇನ್ನೊಂದು ಪದ್ಧತಿ ಏನಂದರೆ, ಪ್ರಮಾತೃ ಪ್ರಮೇಯ ದೇಶ ಕಾಲ ಪ್ರಪಂಚ ಒಟ್ಟು ಅವಸ್ಥ ಎಚ್ಚರದಲ್ಲಿ ಅರಿವಿನಲ್ಲಿ ತೋರ್ತಾ ಇದೆ ಅಂದರೆ ಏನು, ಅವಸ್ಥೆಯನ್ನು ಒಟ್ಟುಗೂಡಿಸಿ ಅರಿವಿನಲ್ಲಿ ಸೇರಿಸಿಬಿಟ್ಟು ಅರಿವಿನಲ್ಲಿ ಹೇಳಿದಾಗ ಈಗ ಪ್ರಪಂಚದ ವಿಂಗಡಿಲ್ಲ, ಅವಸ್ಥಾ ಅವಸ್ಥದ ಒಳಗಿನ ವಿಂಗಡಗಳು ಎಲ್ಲ ಬಿಡಿಸಿಬಿಟ್ಟು ಅರಿವು ಕಡೆಗೆ ಸರಿಸ್ತಾ ಇದೆ ನೋಡಿ. ಆ ಹೇಳುವ ಬಗೆಯಲ್ಲೇ ವ್ಯತ್ಯಾಸ ಇದೆ ನೋಡಿ, ಆ ಸೂಕ್ಷ್ಮತ ಅಲ್ಲೇ ಇದೆ. ಪ್ರಪಂಚವನ್ನೆಲ್ಲ ಸೇರಿಸಿ ಅರಿವಿನಲ್ಲಿ ಸೇರಿಸ್ತಿದ್ದರೆ ನಮ್ಮ ದೃಷ್ಟಿ ಪ್ರಪಂಚದಿಂದ ಪ್ರಮಾತೃ ಪ್ರಮೇಯದಿಂದ ಬಿಡಿಸಿ ಅರಿವಿಗೂ ಬರ್ತಾ ಇದ್ದೀವಿ. ಅಥವಾ ಅರಿವಿನಲ್ಲಿ ಪ್ರಪಂಚ ತೋರ್ತಾ ಇದೆ ಅಂದರೆ ಏನಾಗ್ತಾ ಇದೆ, ಅರಿವಿಟ್ಟುಕೊಂಡು ಅರಿವು ವಿಂಗಡವಾಗುತ್ತಾ ಇದೆ ಪ್ರಪಂಚವಾಗಿ ಅಂದರೆ ದೃಷ್ಟಿ ಪ್ರಪಂಚ ಮೇಲೆ ಹೋಗ್ತಾ ಇದೆ ನೋಡಿ. ಅಂದರೆ ಅರಿವನ್ನು ಆಧಾರವಾಗಿಟ್ಟುಕೊಂಡು
ಅದರಲ್ಲಿ ಪ್ರಪಂಚ ಅಂದರೆ ಏನಾಯಿತು, ಅರಿವನ್ನು ಅರಿವನ್ನು ಪಕ್ಕಕ್ಕಿಟ್ಟು, ಪಕ್ಕಕ್ಕಿಟ್ಟು ಅಂದರೆ ಅರಿವನ್ನು, ಅರಿವು ಮೇಲೆ ಪ್ರಪಂಚ ಅಧ್ಯಾಸವಾಗ್ತಾ ಇದೆ, ಅಧ್ಯಾಸವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಪ್ರಮಾತೃ ಪ್ರಮೇಯರು ಪರ ಪ್ರಪಂಚವೆಲ್ಲ ನಿಜವಾಗಿ ಅರಿವಿನಲ್ಲೇ ಅಂದರೆ ಅರಿವಿಗಿಂತ ಬೇರೆ ಅಲ್ಲ ಎಂದು ಹೇಳಿದಾಗ ಪ್ರಪಂಚವನ್ನೆಲ್ಲ ಬಿಡಿಸಿ ಅರಿವಿನ ಸೈಡ್ಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಇಷ್ಟು ಮಾತು ಮಾತಿನಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದು ಪ್ರಕ್ರಿಯೆ. ಪ್ರಕ್ರಿಯೆ ಅಂದರೆ ಆ ಸೂಕ್ಷ್ಮತ. ನಾವು ನಾಮರೂಪ ಕಡೆಯಲ್ಲಿ ದೃಷ್ಟಿ ಇಟ್ಟಿದ್ದೀವ, ಅದು ಬಿಟ್ಟು ಅರಿವಿನಲ್ಲಿ ಸೇರಿಸಿಬಿಟ್ಟಿದ್ದೀವ, ಇದು ನೋಡಬೇಕು ವ್ಯತ್ಯಾಸ. ಆದ್ದರಿಂದ ನಾವು ಒಟ್ಟು ಎಚ್ಚರ ಅರಿವು ಅಂದರೆ ಜನರು ಒಟ್ಟು ಎಚ್ಚರ ಅಂದರೆ ಪ್ರಪಂಚ ಮೇಲೆ ದೃಷ್ಟಿ ಇಟ್ಕೊಳ್ತಾ ಇದ್ದಾರೆ. ಅದಲ್ಲಪ್ಪ, ಒಟ್ಟು ಎಂದು ಹೇಳುವಾಗ ಏನಾಯಿತು, ಅವಸ್ಥೆ ಎಲ್ಲ ಒಟ್ಟು ಸೇರಿಸಿಬಿಟ್ಟರೆ ಒಟ್ಟು ಅಂದರೆ ಸಾಕು, ದೃಷ್ಟಿ ಅವಸ್ಥೆನೇ ಬಿಡುತ್ತಾ ಇದೆ. ನೀವು ಲೌಕಿಕ ಉದಾಹರಣೆ ಹೇಳ್ತೀನಿ ನೋಡಿ. ರೂಮನ್ನು ನೋಡು ಅಂದರೆ ರೂಮಿನ ಒಳಗೆ ನೋಡ್ತಾರೆ. ಈಗ ಆಯಿತು, ಈಗ ರೂಮ್ ಬಿಡೋಣ ಅಂದರೆ ಅರ್ಥವೇನು, ಬಿಡುವುದು ಎಂದು ಮಾತು ಬಂದಾಗ ಒಟ್ಟು ರೂಮ್ ಅಂದರೆ ಅರ್ಥವಾಯಿತು. ಒಟ್ಟು ರೂಮ್ ಅಂದರೆ ನೀವು ಹೊರಗೆ ಬಂದು ಬಿಡ್ತೀರಿ ಎಂದರ್ಥ. ಒಟ್ಟೆಂಬ ಮಾತಿನಲ್ಲೇ ಏನು ರೂಮ್ ಬಿಡುವುದೆಂದೇ ಅರ್ಥ. ಒಟ್ಟು ರೂಮ್ ಅಂದರೆ ಅರ್ಥವೇನು, ಈಗ ರೂಮಿನ ಒಳಗೆ ಡೀಟೇಲ್ಸ್ ನೋಡಲ್ಲ ಅಂದರೆ ಈಗ ರೂಮಿನ ಒಳಗೆ ನೋಡಲ್ಲ, ಈಗ ರೂಮ್ ಬಿಡುವುದೇ ಎಂದರ್ಥ. ಒಟ್ಟು ಅಂದರೆ ಅರ್ಥವೇನು, ಒಟ್ಟು ನೋಡುವಕ್ಕೆ ಹೋದರೆ ನೋಡುವವನು ಹೊರಗೆ ಬರುತ್ತಾನೆ, ರೂಮೇ ಬಿಟ್ಟು ಹೋಗ್ತದೆ. ಅದರಿಂದ ಒಟ್ಟವಸ್ಥ ಒಟ್ಟವಸ್ಥ, ಆ ಒಟ್ಟು ಮಾತಿನಲ್ಲೇ ಪ್ರಪಂಚ ಬಿಡಿಸುವುದಿದೆ ನೋಡಿ. ಪ್ರಪಂಚ ಅವಸ್ಥ ಬಿಡಿಸುವುದಿದೆ. ಒಟ್ಟು ನೋಡುವಕ್ಕೆ ಹೋದರೆ ನೋಡುವವನು ಉಳಿಯುತ್ತಾನೆ, ನೋಡಲ್ಪಡುವುದು ಮುಳುಗಿ ಹೋಗುತ್ತದೆ. ಒಟ್ಟು ಅಂದರೆ ಏನಾಯಿತು, ನೀವು ಒಟ್ಟು ಪ್ರಪಂಚ ನೋಡುವಕ್ಕೆ ಹೋದರೆ ಪ್ರಪಂಚದ ಡೀಟೇಲ್ಸ್ ಹೋಗಿಬಿಡ್ತವೆ. ದೇಶ ಕಾಲ ನಾಮ ರೂಪ ಅದೆಲ್ಲ ಬಿಡುತ್ತಾ ಬಿಡುತ್ತಾ ಇದ್ದರೆ ನೋಡುವವನು ಪ್ರಮಾತೃವಾಗಿ ಉಳಿಯಲ್ಲ. ಪ್ರಮಾತೃ ಯಾವಾಗಿರುತ್ತಾನೆ, ಡೀಟೇಲ್ ನೋಡುವಕ್ಕೆ ಬಂದರೆ ಪ್ರಮಾತೃವಿರುತ್ತಾನೆ. ಪದಾರ್ಥಗಳು, ದೇಶ ಕಾಲ, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಮುಂದೆ ಹಿಂದೆ, ಇದೆಲ್ಲ ಡೀಟೇಲ್ ನೋಡುವಕ್ಕೆ ಹೋದರೆ ಪ್ರಮಾತೃವಾಗಿ ಗಟ್ಟಿಯಾಗಿರುತ್ತಾನೆ. ಡೀಟೇಲ್ ಎಲ್ಲ ಒಟ್ಟು ಒಟ್ಟು ಸೇರಿಸ್ತಾ ಇದ್ದರೆ ಪ್ರಮಾತೃವೇ ಕಡಿಮೆ ಆಗ್ತಾನೆ. ಒಟ್ಟು ಅವಸ್ಥೆಯಿಂದ ಬಿಟ್ಟರೆ ಪ್ರಮಾತೃ ಮುಳುಗಿ ಹೋಗ್ತಾನೆ ಅಷ್ಟೇ. ಆವಾಗ ಪ್ರಪಂಚನೇ ಮುಳುಗಿ ಹೋಗ್ತದೆ. ಎಚ್ಚರ ಅರಿವು, ಅದರಿಂದ ಒಟ್ಟು ಎಚ್ಚರ ಅರಿವು ಅಂದರೆ ಒಟ್ಟು ಅವಸ್ಥೆಯನ್ನು ನೋಡುವ ಅರಿವು ಅಂದರೆ ಏನಾಯಿತು, ಒಟ್ಟು ಪ್ರಪಂಚ ಮುಳುಗಿ ಹೋಗಿ ಅರಿವೇ ಉಳಿಯಿತು. ಅದೇ ಪ್ರಾಜ್ಞ ನೋಡಿ. ಪ್ರಾಜ್ಞವನ್ನು ನೋಡುವುದಂದರೆ ನಾವೇನು ನೋಡ್ತೀವಿ, ಎಚ್ಚರ ಪ್ರಮಾತೃವಾಗಿದ್ದು ಹಿಂದಿನ ಸುಷುಪ್ತಿ ಎಂದು ನೆನಪಿಸ್ಕೊಳ್ತೀವಿ. ಅದರಿಂದ ಏನಾಗ್ತದೆ, ಎಚ್ಚರ ಪ್ರಮಾತೃವಿಗೆ ತೋರುವ ಅನಿಸುವ ಸುಷುಪ್ತಿ ಎನ್ನುವುದು ಒಂದು ಕಾಳಿ ಕಾಳಿ ಕಪ್ಪು ಕಪ್ಪು ಅನಿಸುತ್ತದೆ. ಅದು ಬಿಡಿಸಬೇಕಂದರೆ ನೀವು ಮೊದಲು ಎಚ್ಚರ ಅರಿವನ್ನೇ ಸರಿಯಾಗಿ ಮರಣ ಮಾಡಿ. ಎಚ್ಚರ ಅರಿವಿನಲ್ಲಿ ಒಟ್ಟು ಪ್ರಪಂಚವು ಮುಳುಗಿ ಹೋದರೆ ಅರಿವಿದೆ, ಪ್ರಪಂಚ ಮುಳುಗಿ ಹೋಯಿತು. ನೋಡಿ, ಅಲೆಗಳು ಮುಳುಗಿ ಹೋಗಿದ್ದಾಗ ನೀರು ಹೋಗುತ್ತದ ಹೇಳಿ? ಅಲೆಗಳು ನೀರಾಗಿ ತೋರಿದ್ದರೆ ಅಲೆಗಳೆಲ್ಲ ಮುಳುಗಿ ಹೋಗಿವೆ, ನೀರು ಇರುತ್ತದೆ ಇಲ್ವಾ? ಆ ನೀರು ಮಾತ್ರ, ಅಲೆಗಳು ನೀರು, ಅಲೆಗಳಾಗಿ ತೋರುವ ನೀರು ವೈಶ್ವಾನರ, ಅಲೆಗಳಾಗಿ ತೋರುವ ನೀರು ವೈಶ್ವಾನರ. ಅಲೆಗಳೆಲ್ಲ ಮುಚ್ಚಿ ಹೋದಾಗ ಕೇವಲ ನೀರು ಉಳಿಯುವುದು ಪ್ರಾಜ್ಞ ಸುಶುಪ್ತಿ ಅಷ್ಟೇ. ಆದರೆ ಆ ಪ್ರಾಜ್ಞ ಅಥವಾ ನೀರು ಅಲೆಗಳು ತೋರುವಾಗ ನೀರಿಲ್ಲವ? ಇದೆ ಮರದೇ ಹೇಳ್ತಾ ಇದ್ವಿ, ವೈಶ್ವಾನರ ಪ್ರಾಜ್ಞ ಒಬ್ಬನೇ. ಪ್ರಾಜ್ಞಕ್ಕೆ ಪ್ರಪಂಚ ಅವಸ್ಥಾ ಎಂದಿಟ್ಟುಕೊಂಡು ವೈಶ್ವಾನರ ಹೇಳಿದ್ದೀವಿ ಅಂದರೆ ಅದೇ ಪ್ರಾಜ್ಞನನ್ನು ಪ್ರಪಂಚ ರೆಫರೆನ್ಸ್ನಿಂದ ನೋಡ್ತಾ ಇದ್ದೀವಿ, ಅವಸ್ಥಾ ರೆಫರೆನ್ಸ್ನಿಂದ ವೈಶ್ವಾನರ ಎಂದು ಹೆಸರಿಟ್ಟಿದ್ದೀವಿ. ಅವಸ್ಥ ರೆಫರೆನ್ಸ್ ಬಿಟ್ಟರೆ ಅವನೇ ಪ್ರಾಜ್ಞ, ಪ್ರಾಜ್ಞ ಇನ್ನೊಬ್ಬರಾಗಲ್ಲ. ಎಚ್ಚರ ಅರಿವು ಪ್ರಪಂಚದ ಕಡೆಗೆ ದೃಷ್ಟಿ ಬಿಟ್ಟು ಆ ಎಚ್ಚರ ಕೇವಲ ಎಚ್ಚರ ಅರಿವಾಗಿದ್ದರೆ ಅದು ಪ್ರಾಜ್ಞ ನೋಡಿ. ಕೇವಲ ಎಚ್ಚರ ಅರಿವು ವಿಥೌಟ್ ಎನಿ ರೆಫರೆನ್ಸ್ ಟು ದ ವರ್ಲ್ಡ್ ಆ್ಯಂಡ್ ಅವಸ್ಥ, ವರ್ಲ್ಡು ಅವಸ್ಥ ಪ್ರಮಾತೃ ಪ್ರಮೇಯ ಯಾವುದು ರೆಫರೆನ್ಸ್ ಇಲ್ಲ, ತಾನು ಮಾತ್ರ, ಅದು ಸುಷುಪ್ತಿ ನೋಡಿ. ಹಾಗೆ ನೋಡಬೇಕು, ಇಲ್ಲದಿದ್ದರೆ ಸುಷುಪ್ತಿ ಒಂದು, ವೈಶ್ವಾನರ ಒಂದು ಅಂದರೆ ಈ ಎರಡೆರಡು ಊಹಿಸ್ಕೊಳ್ತಾ ಇದ್ದರೆ ಆ ಊಹಿಸುವುದೇ ಮೈಂಡು, ಅದೇ ಎಚ್ಚರ ಮೈಂಡು. ನೀವು ಎಚ್ಚರ ಮೈಂಡಿನಲ್ಲಿ ಇದ್ದು ಊಹಿಸ್ಕೊಳ್ತಾ ಇದ್ದೀರಿ. ಅದರಿಂದ ಅವಸ್ಥೆಗಳು ಗಮನಿಸಬೇಕೇ ಹೊರತು ಊಹಿಸಬಾರದು. ನೀವು ಗಮನಿಸಿ, ನಾವು ಊಹಿಸ್ತಾ ಇದ್ದೀವ ಗಮನಿಸ್ತಾ ಇದ್ದೀವ? ನಿಮಗೆ ಕಾನ್ಸೆಪ್ಟ್ ಆಗುತ್ತಾ ಇದ್ದರೆ ನೀವು ಊಹಿಸ್ತಾ ಇದ್ದೀರಿ. ಕಾನ್ಸೆಪ್ಟ್ ಅಲ್ಲ, ಅನುಭವ ಹಂತಗಳಲ್ಲೇ ನಿಂತಿರಬೇಕು. ಎಚ್ಚರ ಅವಸ್ಥ, ಓಲ್ ಅವಸ್ಥೆ ಮುಳುಗಿ ಹೋಯಿತು, ಅದೇ ನಿಮಗೆ ಪ್ರಾಜ್ಞೆ ಆಗಿ ತಿಳಿಯಿತು ಅಂದರೆ ನೀವು ಅನುಭವವನ್ನು ಗಮನಿಸ್ತಾ ಇದ್ದೀರಿ, ಕಲ್ಪಿಸ್ತಾ ಇಲ್ಲ, ಊಹಿಸ್ತಾ ಇಲ್ಲ, ಮೈಂಡ್ ಇಂಟರ್ಫಿಯರ್ ಆಗ್ತಾ ಇಲ್ಲ. ಎಚ್ಚರ ಮೈಂಡ್ ಇಂಟರ್ಫಿಯರ್ ಆಗ್ತಾ ಇಲ್ಲ, ಎಚ್ಚರ ಮೈಂಡನ್ನೇ ಮುಳುಗಿಸಿದ್ದೀರಿ, ಆಗೋದು ಅನುಭವ ದೃಷ್ಟಿ. ಆದ್ದರಿಂದ ಮೈಂಡ್ ಹಂತದಲ್ಲಿ ಕೇಳಿದ್ದರೆ ವೇದಾಂತ ಶ್ರವಣ, ಅದೇ ಇಂಟರ್ಫಿಯರೆನ್ಸ್, ಆ ಮೈಂಡ್ ಬಿಡಿಸುವುದೇ ಬೇಕು.
ಆದ್ದರಿಂದ ಪ್ರಾಜ್ಞದಲ್ಲಿ ಒಟ್ಟು ಎಚ್ಚರ ಅರಿವು, ಈ ಒಟ್ಟು ಎಚ್ಚರ ಅವಸ್ಥೆಯನ್ನು ಇನ್ಕ್ಲೂಡಿಂಗ್ ಪ್ರಮಾತೃ ಪ್ರಮೇಯ, ಒಟ್ಟು ಎಚ್ಚರ ಅವಸ್ಥೆಯನ್ನು ವಿಕಾರ ಹೇಳ್ತಾ ಇದ್ದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ವಿಕಾರ, ಅದು ವಿಕಾರವೇ ಈ ಅಂದರೆ ವಿಕಾರೋ ನಾಮಧೇಯಂ, ಇದು ವಿಕಾರವೆಲ್ಲವೂ ನಾಮಧೇಯ ಮಾತ್ರ, ವಿಕಾರವೆಲ್ಲವೂ ನಾಮ ಮಾತ್ರವೇ, ಈ ನಾಮವು ಹೇಗಿದೆ ವಾಚಾರಂಭಣಂ. ಎರಡು ಪಾಯಿಂಟ್ ಇದೆ, ತೋರಿಕೆ ವಿಕಾರ. ಇದನ್ನು ನಾವು ಲೌಕಿಕರ ಭಾಷೆಯಲ್ಲಿ ಹೇಳಿದ್ದರೆ ಈ ಟೆಕ್ನಿಕಲ್ ವೇದಾಂತ ಪದಗಳು ಅರ್ಥವಾಗ್ತವೆ, ಇಲ್ಲದಿದ್ದರೆ ಈ ಟೆಕ್ನಿಕಲ್ ಇದ್ದು ಬಿಡ್ತದೆ. ಈಗ ಎನಿ ಟೆಕ್ನಿಕಲ್ ವರ್ಡ್ ವೆದರ್ ಕನ್ನಡ ಹೇಳಲಿ ಸಂಸ್ಕೃತ ಹೇಳಲಿ ವಿ ಹ್ಯಾವ್ ಟು ಡಿಫೈನ್, ವಿ ಹ್ಯಾವ್ ಟು ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಮಾಡದೆ ಪದ ಬಳಸಿದ್ದರೆ ಅದು ಲೌಕಿಕ ಆಗಿಬಿಡ್ತದೆ. ಎವ್ರಿ ಪದಕ್ಕೆ ಒಂದಾನೊಂದು ವೇದಾಂತದ ಅರ್ಥ ಇದೆ, ಆ ವೇದಾಂತದ ಅರ್ಥಕ್ಕೆ ವೇದಾಂತದ ದೃಷ್ಟಿ ಬೇಕು, ಎರಡಿದೆ ನೋಡಿ. ಟೆಕ್ನಿಕಲ್ ವೇದಾಂತ ಪದಕ್ಕೆ ವೇದಾಂತದ ಅರ್ಥ ಬೇಕು, ಅದು ಲೌಕಿಕ ಅರ್ಥ ಅಲ್ಲಿ ಬರಬಾರದು. ಓಕೆ, ಮರಿ ಲೌಕಿಕ ಅರ್ಥ ಬರಬಾರದು ಅಂದರೆ ಲೌಕಿಕ ಅರ್ಥ ಬಿಡಿಸಬೇಕು, ಅಂದರೆ ಅರ್ಥವೇನು, ಲೌಕಿಕ ದೃಷ್ಟಿ ಬಿಡಿಸಬೇಕು. ಲೌಕಿಕ ಅರ್ಥ ಲೌಕಿಕ ದೃಷ್ಟಿಗೆ ತೋರ್ತದೆ, ಅದರಿಂದ ಲೌಕಿಕ ಅರ್ಥ ಬಿಡಬೇಕು ಅಂದರೆ ಲೌಕಿಕ ದೃಷ್ಟಿ ಬಿಡಬೇಕು. ದೆನ್ ವೇದಾಂತ ದೃಷ್ಟಿ ಅಂದರೆ ಅನುಭವ ದೃಷ್ಟಿ, ಅನುಭವ ದೃಷ್ಟಿ ಬರಬೇಕು ದೆನ್ ವೇದಾಂತದ ಅರ್ಥ ಬರುತ್ತದೆ. ಅನುಭವ ದೃಷ್ಟಿಗೆ ವೇದಾಂತ ಅರ್ಥ, ಲೌಕಿಕ ದೃಷ್ಟಿಗೆ ಲೌಕಿಕ ಅರ್ಥ. ಲೌಕಿಕ ಅಂದರೆ ಎಚ್ಚರ ಒಳಗಿರುವ ದೃಷ್ಟಿ ಅಲ್ಲವೇ, ಲೌಕಿಕ ಅಂದರೆ ಲೋಕ ಅಂದರೆ ಏನು, ಎಚ್ಚರ ಒಳಗೆ ಪ್ರಮಾತೃ ಪ್ರಮೇಯ ದೃಷ್ಟಿ, ಎಚ್ಚರ ಒಳಗಿರುವ ದೃಷ್ಟಿ. ಒಟ್ಟು ಎಚ್ಚರಾವಸ್ಥಾ ದೃಷ್ಟಿ ಅದು ಅನುಭವ ದೃಷ್ಟಿ, ಇದು ಶಾಸ್ತ್ರೀಯ ದೃಷ್ಟಿ. ಶಾಸ್ತ್ರೀಯ ದೃಷ್ಟಿ, ಅನುಭವ ದೃಷ್ಟಿ, ವೇದಾಂತ ದೃಷ್ಟಿ, ಇದೆಲ್ಲವೂ ಒಂದೇ ಅಲ್ಲವೇ. ಇಲ್ಲಿ ನೋಡಿ ಮೂರು ಪದಗಳು ಬಳಸಿದ್ದಾರೆ, ವಾಚಾರಂಭಣಂ ವಿಕಾರ ನಾಮಧೇಯಂ. ವಿಕಾರ ಅಂದರೆ ನಾವೇನು, ಲೌಕಿಕರು ವಿಕಾರ ಅಂದರೆ ಏನೋ ಒಂದು ಬದಲಾವಣೆ ಆಗಿದೆ, ಈ ಬದಲಾವಣೆ ಇಟ್ಕೊಳ್ಳಬಾರದು, ಲೌಕಿಕ ಮಾತದು ಬಿಡಿ, ಅದಕ್ಕೋಗಿ ವಿಕಾರ ಅಂದರೆ ತೋರಿಕೆ. ಅದು ನೋಡಿ, ಇದು ಪ್ಯೂರ್ಲಿ ವೇದಾಂತಿಕ ಮೀನಿಂಗ್, ವಿಕಾರ ಅಂದರೆ ತೋರಿಕೆ, ತೋರುವ ಬಗೆ. ಈ ತೋರುವ ಬಗೆ ಎನ್ನುವುದು ನಿಜವಾಗಿದೆಯಾ, ಅದು ನಾಮಧೇಯಂ ನಾಮ ಮಾತ್ರವೇ. ನಾಮ ಮಾತ್ರವೇ ಅಂದರೆ ಅರ್ಥವೇನು, ವಾಚಾರಂಭಣಂ ವಾಚಾ ಆರಂಭಣಂ, ಅಂದರೆ ಬಾಯಿನಿಂದ ಮಾತ್ರ. ಆರಂಭಣಂಗೆ ಶಂಕರಾಚಾರ್ಯರು ಆಲಂಬನಂ ಎಂದು ಅರ್ಥ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ರಕಾರ ಹೇಳಲ್ಲ, ರೇಫ ಲಕಾರ ಎಂದು ಹೇಳುತ್ತಾರೆ, ಅದು ಸಂಸ್ಕೃತ ಶೈಲಿ. ರ ಎಂಬ ಅಕ್ಷರ, ಲ ಎಂಬ ಅಕ್ಷರ ಪರಸ್ಪರ ಎಕ್ಸ್ಚೇಂಜಬಲ್, ರ ಲ. ನಮ್ಮ ಉದಾಹರಣೆಗೆ ಹೇಳ್ತೀನಿ ನೋಡಿ, ನಮ್ಮ ಇಂಗ್ಲೀಷ್ ಜನರು ಮಾಡ್ತಾರೆ ನೋಡಿ, ಉತ್ತರ ಭಾರತೀಯರು ವೇರ್ ಎವರ್ ರ ಇದೆ, ಒರೀಸಾ, ಅದಕ್ಕೆ ಒಡಿಸಾ ಇತ್ತು ಅದು, ಅವರು ರ ಮಾಡಿಬಿಟ್ಟರು, ಆರ್ ಮಾಡಿಬಿಟ್ಟರು. ಅಂದರೆ ಏನು, ಎಲ್ಲೆಲ್ಲಿ ರ ಇರುತ್ತ ಎಲ್ಲೆಲ್ಲಿ ಡ ಇರುತ್ತದೋ ಅವರು ರ ಮಾಡಿಬಿಟ್ಟರು. ಏಕೆಂದರೆ ಅವರು ಆರ್ ರ ಎಂಬ ಅಕ್ಷರವನ್ನು, ಆರ್ ಎಂಬ ಅಕ್ಷರವನ್ನು ಭಾರತೀಯರು ಕ್ಲಿಯರ್ ಆಗಿ ರ ಎಂದು ಹೇಳ್ತಾರೆ. ಏಕೆ, ನಮಗೆ ರ ಡ ಎರಡು ಅಕ್ಷರಗಳು ಬಿಡಿಯಾಗಿವೆ ನಮ್ಮ ಭಾರತೀಯ ಭಾಷೆಗಳಲ್ಲಿ. ಆದರೆ ಅವರು ಇಂಗ್ಲೀಷ್ನಲ್ಲಿ ಅವರಿಗೆ ರಾಯನ್ನು ನಿಜವಾಗಿ ಉಚ್ಚರಿಸೋಕ್ಕೆ ಆಗಲ್ಲ, ಏಕೆಂದರೆ ಅವರು ಬೇರೆ ಫ್ರೆಂಚ್ ಆದಿ ಭಾಷೆಗಳಲ್ಲಿಯೂ ಇನ್ನೂ ಕಾಂಪ್ಲಿಕೇಟೆಡ್. ಫ್ರೆಂಚು ಏನದು, ಸ್ಪ್ಯಾನಿಷ್ನಲ್ಲಿ ಡಕಾರವೇ ರಕಾರ ನೇರಾಗಿ, ಅದರಿಂದ ಆ ಭಾಷೆಗಳಲ್ಲಿ ಹಾಗೆ ಇದೆ. ಅವರೇನು ಹೇಳ್ತಾರೆ, ರಾಯನ್ನು ರ ಹೇಳ್ತಾರೆ ನೋಡಿ, ರ ಅಂದರೆ ಏನದು, ಮೇಲೆ ಮೇಲೆ ತರಫಾಗಿ ಅಮೆರಿಕಾ ಜನರು ನೋಡಿ ಒಂದು ರ ಎಂದು ಹೇಳ್ತಾರೆ, ಇರಾಕ್ ಎಂದು, ಇರಾಕ್ ಎಂದು ನಾವು ಹೇಳಿದರೆ ಇರಾಕ್ ಎಂದು ಹೇಳ್ತಾರೆ, ಇರಾಕ್ ಎಂದು. ಆ ರಾನನ್ನು ಒಂದು ಬಗೆಯಾದ ಡಾ ಹಾಗೆ, ಡಾಕಿ ಹತ್ತಿರವಾಗಿ ಹೇಳ್ತಾರೆ. ಅದರಿಂದ ಅವರು ರಾನನ್ನು ಡಾ ಮಾಡಿಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿ ಡಾ ಇರುತ್ತದೋ ಅಲ್ಲಲ್ಲಿ ಆರ್ ಬರೆಯುವುದು ಶುರು ಮಾಡಿಬಿಟ್ಟರು. ಅದರಿಂದ ಈಗಲೂ ಅದೇ ಪದ್ಧತಿ ಇದ್ದು ಬಿಟ್ಟಿದೆ ನಮಗೆ. ಏನು ಒಡಿಸಾ, ನಿಜವಾಗಿ ಅದು ಒಡಿಯಾ ಒಡಿಸಾ ಎಂದು ಹೇಳಬೇಕು. ಅವರು ಇಂಗ್ಲೀಷ್ನಲ್ಲಿ ಆರ್ ಬರೆದು ಈಗ ದಕ್ಷಿಣ ಭಾರತೀಯರು ಅದನ್ನು ಒರಿಸ್ಸಾ ಎಂದು ಹೇಳುವುದು ನಾವು ಶುರು ಮಾಡಿಬಿಟ್ಟು. ಈಗಲೂ ಉತ್ತರ ಭಾರತೀಯರು ಒಡಿಸ್ಸಾನೇ ಹೇಳ್ತಾರೆ, ಈ ಇಂಗ್ಲೀಷ್ ಜನರು ರಾ ಮಾಡಿಬಿಟ್ಟರು. ಆಯಿತು, ಅಂದರೆ ಏನು, ಇಲ್ಲಿ ಉದಾಹರಣೆ ಹೇಳಿದ್ದೇಕೆ ಅಂದರೆ, ಡ ರಾ ಆರ್ ಆ್ಯಂಡ್ ಡಿ ಪರಸ್ಪರ ಎಕ್ಸ್ಚೇಂಜಬಲ್, ಒಂದಾನಕ್ಕೆ ಒಂದು ಆಗುತ್ತದೆ. ಹಾಗೆ ಇಲ್ಲಿ ಆಲಂಬನ ಆರಂಭಣ, ಆರಂಭಣ ಬಿಕಮ್ಸ್ ಆಲಂಬಣ. ಆರಂಭಣ ಲಿಟ್ರಲ್ಲಿ ತಗೊಂಡರೆ ಸ್ಟಾರ್ಟ್ಸ್ ಎಂದರ್ಥ, ಶುರುವಾಗುತ್ತದೆ. ಶುರುವಾಗುತ್ತದೆ ಅಂದರೆ ಅದರಿಂದ ಆಗುತ್ತದೆ, ವಾಕ್ಕುನಿಂದ ಶುರುವಾಗುತ್ತದೆ ಅಂದರೆ ವಾಕ್ಕನ್ನು ಅವಲಂಬಿಸಿ ಇರುತ್ತದೆ ಎಂದರ್ಥ. ವಾಕ್ಕನ್ನು ಅವಲಂಬಿಸಿದೆ, ಇಷ್ಟೇ ಅರ್ಥ. ವಾಕ್ ಆರಂಭಣಂ, ಅಲ್ಲಿ ಛಾಂದೋಗ್ಯದಲ್ಲಿ ಭಾಷ್ಯಕಾರರು ಹೇಳ್ತಾರೆ, ವಾಚಾ ಆರಂಭಣಂ ವಾಕ್ಕುನಿಂದ ಶುರುವಾಗಿದ್ದು ಎಂದು ಲಿಟ್ರಲ್ ಮೀನಿಂಗ್. ವಾಕ್ಕುನಿಂದ ಶುರುವಾಗಿದ್ದು ಅಂದರೆ ಅರ್ಥವೇನು, ವಾಕ್ಕುನಿಂದ ವಾಕ್ಕನ್ನು ಅವಲಂಬಿಸಿದ್ದು.
ವಾಕನ್ನು ಅವಲಂಬಿಸಿದ್ದು ಅಂದರೆ ಇಟ್ ಈಸ್ ಜಸ್ಟ್ ಬಾಯಿ ಮಾತು ಮಾತ್ರ ಎಂದ ಅರ್ಥ ಅಷ್ಟೇ. ಅಂದರೆ ಮಾತು ಮಾತ್ರಕ್ಕೆ ಇದೆ, ಇಟ್ ಈಸ್ ಓನ್ಲಿ ಜಸ್ಟ್ ಫಾರ್ ನೇಮ್ಸ್ ಸೇಕ್, ನಾಮ ಮಾತ್ರವಾಗಿದೆ. ಅದರಿಂದ ವಿಕಾರ ತೋರಿಕೆ ಎಂಬುದು ಬಾಯಿ ಮಾತು ಮಾತ್ರವಿದೆ, ಅದು ನಾಮ ಮಾತ್ರ, ಬಾಯಿನಿಂದ ಮಾತ್ರ ಇದೆ. ಬಾಯಿನಿಂದ ಅಂದರೆ ಮತ್ತೊಂದು ಅರ್ಥವೇನು ಇಲ್ಲಿ? ಈಗ ಇದು ಶಬ್ದಾರ್ಥವಾಯಿತು, ಈಗ ಅನುಭವಾರ್ಥ ನೋಡೋಣ. ಬಾಯಿ ಮಾತಿನಿಂದಲೇ ಆಗುತ್ತದೆ ಅಂದರೆ ಲೌಕಿಕ ಉದಾಹರಣೆ ತಗೊಂಡು, ಏಕೆಂದರೆ ಇದು ಲೌಕಿಕ ಉದಾಹರಣೆ ಸಂದರ್ಭದಲ್ಲೇ, ಮಡಿಕೆ ಸಂದರ್ಭದಲ್ಲೇ ಹೇಳುತ್ತಾ ಇದ್ದಾರೆ. ಮಣ್ಣನ್ನು ನೋಡುತ್ತಾ ಇದ್ದೀವಿ, ಮಣ್ಣನ್ನು ನೋಡುತ್ತಾ ಅದನ್ನು ಮಡಿಕೆಯಾಗಿ ಹೇಳುವುದಂದರೆ ಅರ್ಥವೇನು? ಬಾಯಿ ಮಾತೆ. ಬಾಯಿ ಮಾತಂದರೆ ಅರ್ಥವೇನು? ನೀವು ಆಕಾರ ಕಡೆಗೆ ಬಾಯಿ ಮಾತು ಅಂದರೆ ಅರ್ಥವೇನು? ಇನ್ನೊಂದು ದೃಷ್ಟಿ ಅಂದ ಅರ್ಥ ಅಷ್ಟೆ. ಜಸ್ಟ್ ಅನ್ ಅನದರ್ ಆ್ಯಂಗಲ್ ಆಫ್ ಲುಕ್ಕಿಂಗ್, ಅನದರ್ ವೃತ್ತಿ. ಮನಸ್ಸನ್ನು ಯು ಥಿಂಕ್ ಡಿಫ್ರೆಂಟ್ಲಿ, ಇಟ್ ಬಿಕಮ್ಸ್ ಅನದರ್ ಒನ್. ಅಷ್ಟೇ. ಒಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಬಂದಾಗ ಇವರು ಯಾರೋ ಗೊತ್ತಾ, ಇವನು ನಿಂತವನು ಅಂದರೆ ಓ ಅವನಾ ಎಂದು ಹೇಳ್ತಾ ಅಯ್ಯೋ ಹೀಗೆ ಗೊತ್ತಾಯಿತು ಅಂದರೆ ಅದೇ ವ್ಯಕ್ತಿ ಕುರಿತು ಇನ್ನೊಂದು ಥಾಟ್ ಹೇಳಿದ್ದೀವಿ ನಾವಷ್ಟೇ. ಇನ್ನೊಂದು ಐಡಿಯಾ, ಇನ್ನೊಂದು ಐಡಿಯಾ ಹೇಳಿಬಿಟ್ರೆ ರಿಗಾರ್ಡಿಂಗ್ ದ ಪರ್ಸನ್ ಯುವರ್ ಹೋಲ್ ಆ್ಯಟಿಟ್ಯೂಡ್ ಚೇಂಜಸ್ ಅಲ್ಲವೇ. ಮೊದಲವರು ಯಾರೋ ಅಂದ್ಕೊಂಡ, ಇವರು ಯಾರೋ ಗೊತ್ತಾ, ಈಗ ಇಂಥವರು ಗ್ರೇಟ್ ಸ್ಕಾಲರ್, ಇಲ್ಲಿ ಒಂದು ಕವಿ ಎಲ್ಲ ಬರೆಯುತ್ತಾನೆ ಅಂದರೆ ಓ ಹಾಗಾ ಅಂದರೆ ಯುವರ್ ಫೀಲಿಂಗ್ ಚೇಂಜ್ಡ್ ಫಾರ್ ಹಿಮ್. ಅವರ ಕುರಿತು ಒಂದು ಥಾಟ್ ಚೇಂಜ್ಡ್, ರೆಸ್ಪೆಕ್ಟ್ ಚೇಂಜ್ಡ್, ಫೀಲಿಂಗ್ ಚೇಂಜ್ ಅಂದರೆ ಅರ್ಥವೇನು? ಇನ್ನೊಂದು ಆ್ಯಂಗಲ್ ಆಫ್ ಲುಕ್ಕಿಂಗ್, ವೆನ್ ಯು ಡಿಸ್ಕವರ್ ಅನದರ್ ಆ್ಯಂಗಲ್ ಅಬೌಟ್ ಹಿಮ್, ಅನದರ್ ಐಡಿಯಾ ಕಮ್ಸ್, ಅನದರ್ ಆ್ಯಂಗಲ್, ಅನದರ್ ವೇ ಆಫ್ ಲುಕ್ಕಿಂಗ್ ಚೇಂಜಸ್. ಹಾಗೆ ಇಷ್ಟೇ ವಾಚಾರಂಭಣಂ. ವಾಚಾರಂಭಣ ಅಂದರೆ ಅರ್ಥವೇನು? ಅನದರ್ ಫೀಲಿಂಗ್, ಅನದರ್ ಆ್ಯಂಗಲ್, ಅನದರ್ ಥಾಟ್ ಅಬೌಟ್ ಎ ಪರ್ಸನ್, ಅನದರ್ ಐಡಿಯಾ ಅಬೌಟ್ ದ ಸೇಮ್ ವಸ್ತು. ಅದೇ ವಸ್ತುವಿನ ಕುರಿತು ಅನದರ್ ಐಡಿಯಾ ಎಂದರ್ಥ ಅಲ್ಲವೇ. ಈ ಜಸ್ಟ್ ಗೋ ಬೈ ದ ವರ್ಡ್ಸ್ ನ್ಯಾಚುರಲ್ ಮೀನಿಂಗ್ ಆ್ಯಂಡ್ ಕಮ್ ಟು ದ ಟೆಕ್ನಿಕಲ್ ಮೀನಿಂಗ್ ಆ್ಯಂಡ್ ಗೋ ಟು ಅನುಭವ ಆ್ಯಂಡ್ ಕೀಪ್ ಅನುಭವ. ಐ ಥಿಂಕ್ ಇಷ್ಟರಲ್ಲೇ ವೆರಿ ಕ್ಲಿಯರ್ ಆಗುತ್ತದೆ, ನಥಿಂಗ್ ಟು ವರಿ. ಇಟ್ ಇಸ್ ವೆರಿ ಸಿಂಪಲ್. ಅಂದರೆ ಅದೇ ವಸ್ತುವನ್ನು ಯು ಆರ್ ಲುಕ್ಕಿಂಗ್ ಐಡಿಯಾ ವೈಸ್, ಯು ಆರ್ ಲುಕ್ಕಿಂಗ್ ಫ್ರಮ್ ಅನದರ್ ಆ್ಯಂಗಲ್, ಅನದರ್ ಐಡಿಯಾ. ವಸ್ತುವದೇ ಬಟ್ ಐಡಿಯಾ ಚೇಂಜಸ್. ಹಾಗೆ ಅದರಿಂದ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ವಸ್ತುವದೇ ಇದ್ದುಕೊಂಡು ಇನ್ನೊಂದು ಐಡಿಯಾ, ಇನ್ನೊಂದು ಆ್ಯಂಗಲ್ನಿಂದ ನೋಡಿದ್ದರೆ ಅದು ಇನ್ನೊಂದಂತೆ ಹೇಗೆ ಅನಿಸುತ್ತದೋ ಅದು ಬಾಯಿ ಮಾತು ಮಾತ್ರ. ಅಂದರೆ ದ ವೇ ಆಫ್ ಲುಕ್ಕಿಂಗೇ, ಆ್ಯಂಗಲೇ, ಇರುವಿಕೆಯಲ್ಲಿ ಇರುವೆ ಇಲ್ಲ. ಉದಾಹರಣೆಗೆ ನಟ, ನಟ ಇದ್ದಾನೆ, ಅವರು ನಾಟಕ ಶುರು ಮಾಡುವಾಗ ಏನು ಮಾಡ್ತಾನೆ? ಮೊದಲು ವೇದಿಕೆ ಹತ್ತುತ್ತಾನೆ. ಅವರು ಯಾರು ಅಂದರೆ ಯಾರೋ ಬಂದಿದ್ದಾರೆ, ಗೊತ್ತಿಲ್ಲ. ಅವ್ರ ಪಕ್ಕ ಅವ್ರಿಗೆ ಹೇಳ್ತಾನೆ ಇವರು ಯಾರು ಅಂದರೆ ಯಾರೋ ಗೊತ್ತಿಲ್ಲ. ಏನು ಮಾಡ್ತಾನೆ? ಏನೋ ಗೊತ್ತಿಲ್ಲ. ಇವರು ಪ್ರವಚನ ಮಾಡ್ತಾನೆ? ಏನೂ ಗೊತ್ತಿಲ್ಲ. ಅವ್ರು ವೇದಿಕೆ ಮೇಲೆ ಬಂದಿದ್ದಾನೆ, ಮೈಕ್ ಇಟ್ಟರು, ಎಲ್ಲ ಹೇಳ್ತಾನೆ, ಅದು ಸ್ವಲ್ಪ ಮೈಕ್ ಸರಿಯಾಗಿ ಮಾಡು, ಸ್ವಲ್ಪ ಹಾರ್ಮೋನಿಯಂ ಇರು, ಇದ್ರು ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡ್ತಾನೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇಟ್ ಟೇಕ್ಸ್ ಅ ಪೊಸಿಷನ್, ದೆನ್ ಇ ಸ್ಟಾರ್ಟ್ಸ್. ಸ್ಟಾರ್ಟ್ ಮಾಡಿದ ನಂತರ ಏನಾಗ್ತದೆ? ಏನೇನೋ ಕಂಡುಬರುವುದು ಶುರುವಾಗ್ತದೆ. ಅಂದರೆ ಏನು? ಈ ಸ್ಟಾರ್ಟ್ಸ್ ಏನು, ಪೋಸ್ಚರ್ಸು, ಭಂಗಿಗಳು, ಏನೇನು ಬದಲಾಯಿಸ್ತಾನೆ, ಏನೇನು ಮಾಡಿಬಿಡ್ತಾನೆ. ಅಂದರೆ ಏನು? ಅದೇ ಪರ್ಸನ್ ಅಪಿಯರಿಂಗ್ ಆಸ್ ಡಿಫ್ರೆಂಟ್ ಫಾರ್ಮ್ಸ್, ಡಿಫ್ರೆಂಟ್ ನೇಮ್ಸ್. ಅಂದರೆ ಅರ್ಥವೇನು? ಯು ಆರ್ ಸೀಯಿಂಗ್ ಡಿಫ್ರೆಂಟ್ ಐಡಿಯಾಸ್ ಇನ್ ಹಿಮ್, ಡಿಫ್ರೆಂಟ್ ಥಾಟ್ಸ್ ಇನ್ ಹಿಮ್, ಅಂದರೆ ಡಿಫ್ರೆಂಟ್ ಅಪಿಯರೆನ್ಸಸ್ ಇನ್ ಹಿಮ್. ಹಾಗೆ ಇನ್ನೊಂದು ಬಗೆಯಾಗಿ ನೋಡುವುದಂದರೆ ಇನ್ನೊಂದು ಆ್ಯಂಗಲ್ ಆಫ್ ಲುಕ್ಕಿಂಗೇ. ವಾಚಾರಂಭಣಂ ಅಂದರೆ ಇನ್ನೊಂದು ಆ್ಯಂಗಲ್ ಆಫ್ ಲುಕ್ಕಿಂಗ್ನಲ್ಲಿ ಇನ್ನೊಂದು ವ್ಯಕ್ತಿಯಾಗಿ ಅನಿಸುತ್ತಾನೆ. ಅದು ಇನ್ನೊಂದು ವಸ್ತುವು, ಇನ್ನೊಂದು ಪದಾರ್ಥ, ಇನ್ನೊಂದು. ಆ ವ್ಯಕ್ತಿಯಲ್ಲೇ ಆಕಾಶ, ವ್ಯಕ್ತಿಯಲ್ಲೇ ಕಂಬ ಅನಿಸುತ್ತದೆ, ವ್ಯಕ್ತೇ ಕಂಬ ಅನಿಸುತ್ತಾನೆ, ವ್ಯಕ್ತೇ ಇನ್ನೊಂದು ಅನಿಸುತ್ತಾನೆ. ದೀಸ್ ಆರ್ ಆಲ್ ನೋಡುವ ಬಗೆಗಳು. ಒಬ್ಬನೇ ವಸ್ತುವಿನ ವ್ಯಕ್ತಿ, ಅದೇ ವ್ಯಕ್ತಿಯನ್ನು ಈ ಪಾತ್ರ ಎಂದು ಹೇಳಿದ್ದೀವಿ. ಪಾತ್ರ ಏನಿರುತ್ತದೆ? ಪಾತ್ರ ಸುಮ್ಮನೆ ಮಾತು, ಬಾಯಿ ಮಾತೆ. ನಟನಲ್ಲಿ ಪಾತ್ರ ತೋರು, ಪಾತ್ರ ನೋಡುವುದು ಬಾಯಿ ಮಾತಲ್ಲವಾ? ನಟ ಅವನೇ. ನಮ್ಮ ಪೌರಾಣಿಕ ನಾಟಕದಲ್ಲಿ ವ್ಯತ್ಯಾಸ ಇದೆ ನೋಡಿ. ಪೌರಾಣಿಕ ನಾಟಕದಲ್ಲಿ ಲೌಕಿಕರೇನೋ ಪ್ಯಾಂಟ್ ಶರ್ಟು ಹಾಕ್ಕೊಂಡು ನಾರ್ಮಲ್ ಆಗಿರುತ್ತಾರೆ, ಏನು ನಾರ್ಮಲ್ ಕೂದಲು ನಾರ್ಮಲ್ ಆಗಿರುತ್ತಾನೆ. ಪೌರಾಣಿಕ ನಾಟ ಅಂದರೆ ಅವ್ರಿಗೇನು ಕಿರೀಟವು ಹಾಕುವುದೋ, ವಸ್ತ್ರ ಬದಲಾಯಿಸುವುದೋ, ಪ್ರಾಚೀನ ವಸ್ತ್ರಗಳು ಹಾಕ್ತಾರೆ ಅಲ್ಲವೇ. ಈಗ ಸಾಮಾಜಿಕ ಸೋಷಲ್ ಡ್ರಾಮಾಸ್ ನೋಡಿ. ಸಾಮಾಜಿಕದಲ್ಲಿ ಏನು, ಇವರು ನಿತ್ಯ ಜೀವನದಲ್ಲಿ ಯಾವ ವಸ್ತ್ರದಲ್ಲಿದ್ದಾನೋ ನಾಟಕದಲ್ಲಿಯೂ ಪಾತ್ರದಲ್ಲಿ ಅದೇ ವಸ್ತ್ರದಲ್ಲಿದ್ದಾನೆ. ಸಪೋಸಿಂಗ್ ಸಾಮಾಜಿಕ ಪಾತ್ರ ಅಂದರೆ ಏನು, ಇವರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಈ ಹೇರ್ ಸ್ಟೈಲು ಇದೇ ಪಾತ್ರ, ಅವಾಗ ಏನು ಮಾಡ್ತಾನೆ? ಏನಿಲ್ಲ, ಅಲ್ಲಿ ಬಂದು ನಾನು ಇವನು ಎಂದು ಹೇಳ್ತಾನೆ, ಶುರು ಮಾಡ್ತಾನೆ ಡೈಲಾಗ್ ಅಷ್ಟೇ. ಏನು ಬದಲಾಯಿಸಬೇಕಾಗಿಲ್ಲ, ಏಕೆ? ಅವನದೇ. ಅಂದರೇನು? ನಮ್ಮ ಮನಸ್ಸಿನಲ್ಲಿ ಇವನು ಇನ್ನೊಬ್ಬನು ಎಂದು ತಿಳ್ಕೊಂಡಿದ್ದೀವಿ ಅಷ್ಟೇ, ಅಲ್ಲಿ ಏನು ವ್ಯತ್ಯಾಸವಿಲ್ಲ. ಅದೇ ಪರ್ಸನ್, ಅದೇ ಪ್ಯಾಂಟ್ ಶರ್ಟು, ಹಾಗೆ ಎಲ್ಲ ಹಾಗೆ ಇದ್ದಾನೆ, ಚಪ್ಪಲು ಹಾಕ್ಕೊಂಡ, ಅದೇ ಹೇರ್ ಸ್ಟೈಲ್ ಅಷ್ಟೇ. ಅದೇ ವ್ಯಕ್ತಿ ವೇದಿಕೆ ಮೇಲೆ ಹತ್ತಿ ನಾನು ಇವನು ಅಂದು ಹೇಳಿಬಿಟ್ಟು ಪಾತ್ರ ಶುರು ಮಾಡಿದ, ಮಾತಾಡೋದು ಶುರು ಮಾಡಿದ. ದಟ್ಸ್ ಆಲ್ ಯು ಸ್ಟಾರ್ಟ್ ಸೀಯಿಂಗ್ ಹಿಮ್. ಅಂದರೆ ವಾಚಾರಂಭಣಂ, ನಾನಿವನು ಅಂದವರು ಹೇಳಿಬಿಟ್ಟ,
ಡೈಲಾಗ್ ಹೇಳುವುದು ಶುರು ಮಾಡಿಬಿಟ್ಟ. ಆ ವಾಕು ಮಾತ್ರದಿಂದ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ನಾನಿವನು ಎಂದು ಪರಿಚಯ ಮಾಡಿಕೊಂಡು ಡೈಲಾಗ್ ಶುರು ಮಾಡಿದ್ದನಲ್ಲ, ಅವನಾಗಿಬಿಟ್ಟ, ವಾಚಾರಂಭಣವಾಯ್ತ ಅಲ್ಲವ. ಹಾಗೇ ಲೌಕಿಕ ಉದಾಹರಣದಲ್ಲಿ ಹೇಗೆ ವಾಂಗ್ಮಾತ್ರದಿಂದ ಇನ್ನೊಬ್ಬರಾಗಿಬಿಟ್ಟ. ವಾಂಗ್ಮಾತ್ರ ಅಂದರೆ ಅರ್ಥವೇನು? ನಾನು ಇಂಥವನು ಎಂದು ಹೆಸರಿಟ್ಟು ಡೈಲಾಗ್ ಹೇಳುವುದು ಶುರು ಮಾಡಿದಾಗ ಪ್ರೇಕ್ಷಕರಿಗೆ ಏನನಿಸುತ್ತದೆ? ಏ, ಅವನೇ ಬಂದು ಬಿಟ್ಟ ನೋಡಿ. ಅಂದರೆ ಪ್ರೇಕ್ಷಕರು ಸ್ಟಾರ್ಟ್ ಸೀಯಿಂಗ್ ಹಿಮ್ ಆಸ್ ದಟ್ ಪರ್ಸನ್ ಅಷ್ಟೇ. ಅದರಿಂದ ವಾಂಗ್ಮಾತ್ರ ಆಲಂಬನ ಅಂದರೆ ಅರ್ಥವೇನು? ಆ ದೃಷ್ಟ ಆ ಕೋಣದಿಂದ ನೋಡುವುದಷ್ಟೇ. ಆ ದೃಷ್ಟ ಆ ಕೋಣದಿಂದ ನೋಡುವುದು. ಈಗ ವಾಚಾರಂಭಣವಂದರೆ ಏನರ್ಥವಾಯಿತು? ಒಂದಾನೊಂದು ಆ್ಯಂಗಲ್ ಆಫ್ ಲುಕ್ಕಿಂಗ್, ಒಂದಾನೊಂದು ದೃಷ್ಟಿ, ಒಂದು ಥಾಟ್, ಒಂದು ಪ್ರತ್ಯಯ. ವಿಕಾರ, ವಿಕಾರ ಅಂದರೆ ತೋರಿಕೆ. ತೋರಿಕೆ ಈಸ್ ಎ ಸಿಂಪಲ್ ಥಾಟ್ ಆ್ಯಂಡ್ ದೇರ್ ಫೋರ್ ಇಟ್ ದೇರ್ ಇಸ್ ಓನ್ಲಿ ಎ ನೇಮ್. ನೇಮ್ ಸೇಕ್ ನಾಮಧೇಯಂ ಅಂದರೆ ರಿಯಲ್ ಆಗಿಲ್ಲ. ಮೃತ್ತಿಕೇತ್ಯೇವಿ ಸತ್ಯಂ ಎಂದು ಹೇಳುತ್ತದೆ ಮೃತ್ಯು. ಇನ್ನೊಂದು ಮಾತು ಇಲ್ಲಿ ಹೇಳ್ತೀನಿ ನೋಡಿ. ಸತ್ಯಂ ಮಿಥ್ಯ ಎಂಬ ಮಾತುಗಳು ವೇದಾಂತದಲ್ಲಿ ಇಲ್ಲ. ಮಾಯಾ ಮಿಥ್ಯ ಎಂದು ಮಾತುಗಳು ಉಪನಿಷತ್ತಿನಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಪ್ರಪಂಚ ಉಪನಿಷತ್ತಿನಲ್ಲಿ ದ್ವೈತವೇ ಸತ್ಯವಾಗಿತ್ತು. ಈ ಸತ್ಯಂ ಮಿಥ್ಯ ಎನ್ನುವುದೆಲ್ಲ ಇವರು ಈ ಅದ್ವೈತಿಗಳು ಇಲ್ಲದೆ ಸಲ್ಲದೆ ಶಂಕರರು ಕಲ್ಪಿಸಿದ್ದಾರೆ ಎಂದು ಇಂಥದ್ದು ಆರೋಪಣ. ಏನದು? ಇದು ಬೌದ್ಧರ ಮಾತುಗಳು ತಂದು ಉಪನಿಷತ್ತಿನಲ್ಲಿ ಹಾಕಿದ್ದಾರೆ. ಉಪನಿಷತ್ತಿನಲ್ಲಿ ಅದ್ವೈತವು ಮಿಥ್ಯ ಇಲ್ಲವೇ ಇಲ್ಲ. ಮಾಯಾ ಮಿಥ್ಯ ಎಂಬ ಪದಗಳಿಲ್ಲ. ಇಲ್ಲಿ ನೋಡಿ, ನಾನು ಜಸ್ಟ್ ಹೆಚ್ಚು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಒಂದೆರಡು ಮಾತುಗಳಲ್ಲೇ ಹೇಳಿಬಿಡ್ತೀನಿ. ಮೃತ್ತಿಕೇತ್ಯೇವ ಸತ್ಯಂ, ಸತ್ಯಂ ಎಂದು ಮಾತು ಹೇಳಿತು. ವಾಚಾರಂಭಣಂ ಅಂದರೆ ಏನು? ಸುಮ್ಮನೆ ಅದು ಅನಿಸಿಕೆ, ತೋರಿಕೆ ಅಷ್ಟೇ. ತೋರಿಕೆ ಇಸ್ ಅನಿಸಿಕೆ. ಅನಿಸಿಕೆ ಮಡಿಕೆ ಎಂಬುದು ಅನಿಸಿಕೆ ಮಾತ್ರ, ಇರುವುದು ಮೃತ್ತಿಕಾ. ಮೃತ್ತಿಕೇತ್ಯೇವ ಸತ್ಯಂ ಅಂದರೆ ಅರ್ಥವೇನು? ಇನ್ನೊಂದು ಸತ್ಯವಲ್ಲ ಎಂದು ಅರ್ಥ ಅಲ್ಲವೇ? ಇದು ಮಾತ್ರ ಸತ್ಯವು ಅಂದರೆ ಮಿಕ್ಕದು ಸತ್ಯವಲ್ಲ. ಸತ್ಯ ಎಂದು ಪದ ಬಳಸುವುದರಿಂದ ಸತ್ಯವಲ್ಲ ಎಂದು ಇಂಪ್ಲೈ ಆಯಿತಲ್ಲ. ಪದ ಬಳಸದಿದ್ದರೂ ಆ ಐಡಿಯಾ ಇದ್ದೇ ಅದಲ್ಲವೇ? ಅದಕ್ಕೆ ಅನಂತರ ಕಾಲದವರು ಮಿಥ್ಯ ಪದ ಎಂದು ಇಟ್ಕೊಂಡರು. ಇನ್ನೊಂದು ಅನೃತಂ, ಛಾಂದೋಗ್ಯದಲ್ಲಿ ಇನ್ನೊಂದು ಮಾತು ಇದೆ. ಸೊ ಯೋ ವೈ ಭೂಮ ತದಮೃತಂ, ಮಿಕ್ಕದೆಲ್ಲ ಅನೃತಂ ಎಂದು ಹೇಳುತ್ತದೆ. ಅನೃತಂ ಪದ ಬಳಸಿದ್ದಿದೆ. ಋತಂ ಅಂದರೆ ಸತ್ಯ. ಅನೃತಂ ಪದ ಉಪನಿಷತ್ತಿನಲ್ಲಿದೆ. ಸತ್ಯಂ ಎಂಬ ಪದ ಇದೆ. ಮರಿಗೆ ಅದೇ ಮಿಕ್ಕದ ಮಿಥ್ಯ. ಅನೃತ ಪದ ಇದ್ದೇ ಇದೆ. ಆದ್ದರಿಂದ ಅದಕ್ಕೆ ಅನಂತರ ಕಾಲದಲ್ಲಿ ಮಿಥ್ಯ, ಅಧ್ಯಾಸ ಎಂದು ಪದಗಳನ್ನು ಬಳಸಿಕೊಂಡರು. ಪದ ಇನ್ನೊಂದು ಬಂದರೂ ದ ಐಡಿಯಾ, ಆ ಕಾನ್ಸೆಪ್ಟ್ ಮಾತ್ರ ಉಪನಿಷತ್ತಿನಲ್ಲಿದೆ ಅಷ್ಟೇ ಸಾಕು. ಇಷ್ಟು ಚರ್ಚೆ ಬೇಡ, ಇನ್ನು ಹೆಚ್ಚು ಚರ್ಚೆ ಬೇಡ. ವಾಚಾರಂಭಣಂ ವಿಕಾರ ನಾಮಧೇಯಂ ಇತಿ ಸರ್ವಸ್ಯಾಪಿ ವಿಕಾರ ಜಾತಸ್ಯ. ಅಂದರೆ ಏನು? ಸರ್ವಸ್ಯ ಅಂದರೆ ಒಟ್ಟು, ವಿಕಾರ ಜಾತ ಅಂದರೆ ಸಮುದಾಯ. ಸಂಸ್ಕೃತದಲ್ಲಿ ಜಾತ ಅಂದರೆ ಸಮುದಾಯ. ವಿಕಾರ ಜಾತ ಅಂದರೆ ಒಟ್ಟು ಅಪಿಯರೆನ್ಸ್, ಅಂದರೆ ಎಂಟೈರ್ ವೇಕಿಂಗ್ ಅಪಿಯರೆನ್ಸ್, ನಮ್ಮ ಪ್ರಮಾತೃತ್ವ ಭಾವ, ಪ್ರಮೇಯ ಪ್ರಪಂಚ, ದೇಶಕಾಲ, ಒಟ್ಟು ಇದೆಲ್ಲ ವಾಗಾರಬ್ಧ ನಾಮಧೇಯ ಮಾತ್ರತ್ವ ಶ್ರವಣಾತ್. ವಾಕ್ಕುನಿಂದ ತೋರುವ ನಾಮ ಮಾತ್ರವೇ, ಅನಿಸಿಕೆ ಮಾತ್ರವೇ ಹೊರತು ನಿಜವಾಗಿ ಇದ್ದದ್ದಲ್ಲ. ಅಂದರೆ ಒಟ್ಟು ಎಚ್ಚರ ಅವಸ್ಥಾ ಆ ವೈಶ್ವಾನರನನ್ನೇ, ಪ್ರಾಜ್ಞವನ್ನೇ ನಾನು ಎಂದು ಥಾಟ್ ಇಟ್ಕೊಂಡಾಗ ಪ್ರಮಾತೃ, ಇದು ಎಂದು ಥಾಟ್ ಇಟ್ಕೊಂಡಾಗ ಅನಿಸಿಕೆ ಇಟ್ಕೊಂಡುವಾಗ ನಾನು ಇದು ಎಂಬ ಅನಿಸಿಕೆ ಅರಿವಿನಲ್ಲೇ ತೋರುತ್ತಾ ಇದೆ. ಆ ಅರಿವಿಗೆ ಇನ್ನೊಂದು ಹೆಸರು. ಇಲ್ಲಿ ಪ್ರಮಾತೃವು ಪ್ರಮೇಯ ಎಂಬುದು ಏನು? ವಾಚಾರಂಭಣ ಅಂದರೆ ಅಧ್ಯಾಸ. ಅಧ್ಯಾಸ ಅಂದರೆ ಏನು? ಅಧ್ಯಾಸದಲ್ಲಿರುವಾಗಲೇ ಅಧ್ಯಾಸ ಅಷ್ಟೇ. ಇದು ಸಾಕ್ಷಿಕ ಅಧ್ಯಾಸ ಇಲ್ಲ. ಮತ್ತೆ ತನ್ನ ಸ್ವರೂಪ ದೃಷ್ಟಿಗೆ, ಅರಿವಿನ ದೃಷ್ಟಿಗೆ ಅಧ್ಯಾಸ ಇಲ್ಲ. ಅಧ್ಯಾಸದಲ್ಲಿಟ್ಟುಕೊಂಡೇ ಅಧ್ಯಾಸ ಎಂದು ಹೇಳ್ತಾ ಇದ್ದೀವಿ. ಏಕೆ ಹೇಳುವುದಂದರೆ ಅಧ್ಯಾಸ ಬಿಡಿಸುವುದಕ್ಕೆ. ಅಧ್ಯಾಸ ಎಂದು ಹೇಳುವುದು ಅಧ್ಯಾಸ ಹೇಗೆ ಆಯಿತು ಎಂದು ಹೇಳುವುದಕ್ಕಲ್ಲ. ಇದು ಅಧ್ಯಾಸ ಅಂದರೆ ಇದು ಸಾಕ್ಷಿ ದೃಷ್ಟಿಗೆ ಇಲ್ಲ. ನೀವು ಅರಿವಿನ ದೃಷ್ಟಿಗೆ ಅಂದರೆ ಪ್ರಮಾತೃವು ಪ್ರಮೇಯ ಪ್ರಪಂಚ ಒಟ್ಟು ಅವಸ್ಥ ಅರಿವಿನಲ್ಲಿ ತೋರ್ತಾ ಇದೆ ಅಂದರೆ ಇಲ್ಲ ಎಂದರ್ಥ. ಅರಿವೇ ಇದೆಲ್ಲ ತೋರ್ತಾ ಇದೆ ಅಧ್ಯಾಸ. ದೇರ್ ಫೋರ್ ಅರಿವಿನಲ್ಲಿ ಇಲ್ಲ, ಅರಿವಿಗಿಂತ ಬೇರೆ ಇಲ್ಲ, ಅಪವಾದ ಆಯಿತು ನೋಡಿ. ಅರಿವೇ ಇದಾಗಿ ತೋರುತ್ತಾ ಇದೆ ಅಂದರೆ ಹೊರಗಿನಿಂದ ಬಂದಿದ್ದಲ್ಲ. ಪ್ರಮಾತೃ ಪ್ರಮೇಯ ರೂಪ ಒಟ್ಟು ಅವಸ್ಥಾ ನಿಜವಾಗಿ ಸ್ವತಃಸಿದ್ಧವಾಗಿ ಇದ್ದದ್ದಲ್ಲ, ಅರಿವಿನಲ್ಲೇ ತೋರುತ್ತಾ ಇದೆ ಅಂದರೆ ಅರಿವಿನಲ್ಲಿ ಅಧ್ಯಾಸ. ಅದು ಅರಿವಿನಲ್ಲೇ ತೋರುವುದರಿಂದ ಅರಿವೇ ಅಲ್ಲವೇ ಅಪವಾದ ಆಯಿತು. ಅರಿವಿಗಿಂತ ಬೇರೆ ಇಲ್ಲ. ಹೀಗೆ ಪ್ರಮಾತೃವನ್ನು ನೀವು ಪ್ರಮೇಯ ಮೇಲೆ ಅಟೆನ್ಷನ್ ಇಟ್ಟರೆ ನೀವು ಪ್ರಮಾತೃವಾಗಿರ್ತೀರಿ. ನೀವು ಪ್ರಮೇಯ ಮೇಲೆ ಅಟೆನ್ಷನ್ ಇಡಬೇಡಿ,
ಒಟ್ಟು ಪ್ರಮಾತೃ ಪ್ರಮೇಯವನ್ನು ಒಟ್ಟಾಗಿ ಸೇರಿಸಿ ನೋಡಿ, ಪ್ರಮಾತೃ ಪ್ರಮೇಯ ಎರಡು ಮುಳುಗಿ ಹೋಗಿ ಅರಿವಾಗಿ ಉಳಿಯುತ್ತದೆ. ಹೀಗೆ ಅಪವಾದವಾಗುತ್ತದೆ. ಹೀಗೆ ಅಧ್ಯಾಸ ದೃಷ್ಟ್ಯಾನೇ ಅಧ್ಯಾಸ ಹೇಳಿದ್ದೇವೆ ಹೊರತು, ಅಧ್ಯಾಸ ಎಂಬುದು ಒಂದು ಘಟನೆ ಒಂದು ಕಾಲದಲ್ಲಿ, ಅದು ನಾನು ಮೊದಲೇ ಸ್ಟಾರ್ಟಿಂಗ್ನಲ್ಲೇ ಹೇಳಿಬಿಟ್ಟಿದ್ದೆ ಅಲ್ಲವೇ. ಆದ್ದರಿಂದ ಇದೆಲ್ಲ ವಾಚಾರಂಭಣಂ. ವಾಚಾರಂಭಣಂ ಅಂದರೆ ಏನು? ಸುಮ್ಮನೆ ಅನಿಸಿಕೆ. ಯಾರ ಅನಿಸಿಕೆ? ಯಾರು ಹೀಗೆ ಅನಿಸುತ್ತಾ ಇದ್ದಾರೆ? ಅರಿವೆ. ಅದರಿಂದ ಯಾವ ಅರಿವೆ ಹೀಗೆ ಅನಿಸುತ್ತಾ ಇದೆಯೋ, ನಿಜವಾಗಿ ಇದು ಅರಿವೆ ಎಂದ ಅಪವಾದ. ಅಂದರೆ ಪ್ರಮಾತೃತ್ವವನ್ನು ಬಿಡಿಸಿ ಪ್ರಮಾತೃತ್ವವನ್ನು ಯಾರು ಬಿಡಿಸಬೇಕು? ಪ್ರಮಾತೃತ್ವವನ್ನು ಪ್ರಮಾತೃವೇ ಬಿಡಿಸ್ಕೊಳ್ತಾನ? ಬಿಡಿಸೋಕ್ಕಾಗಲ್ಲ. ಮತ್ತೆ ಹೇಗೆ? ಮೊದಲು ಪ್ರಮಾತೃತ್ವ ಹೇಗಿದ್ದಾನೆ ನೋಡು. ಪ್ರಮಾತೃವು ಪ್ರಮೇಯ ಮೇಲೆ ಅಟೆನ್ಷನ್ ಇಟ್ಟರೆ ಪ್ರಮಾತೃ ಹುಟ್ಟುತ್ತಾನೆ. ಹುಟ್ಟುತ್ತಾನೆ ಅಂದರೆ ಪ್ರಮಾತೃ ಇರುತ್ತಾನೆ ಅನಿಸುತ್ತದೆ. ಪ್ರಮೇಯ ಮೇಲೆ ಅಟೆನ್ಷನ್ ಇಟ್ಟು ಇರುವುದೇ ಪ್ರಮಾತೃ. ಪ್ರಮಾತೃ ಬಿಡಿಸಬೇಕಂದ್ರೆ ಪ್ರಮೇಯ ಮೇಲೆ ಅಟೆನ್ಷನ್ ಬಿಡು, ಪ್ರಮಾತೃ ಬಿದ್ದು ಹೋಗ್ತಾನೆ ಅಲ್ಲವೇ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಮೇಯ ಮೇಲೆ ಅಟೆನ್ಷನ್ ಇಟ್ಟು ಪ್ರಮೇಯವನ್ನು ತಿಳಿಯುತ್ತಾ ಇದ್ದೀನಿ ಆ ಅನಿಸಿದ್ದರೆ ಆ ಅನಿಸಿಕೆ ಸ್ಥಿತಿಯೇ ಪ್ರಮಾತೃ. ಇದೇ ಅಧ್ಯಾಸ. ಪ್ರಮಾತೃವನ್ನು ಬಿಡಬೇಕಂದ್ರೆ ಪ್ರಮೇಯ ಮೇಲೆ ಅಟೆನ್ಷನ್ ಬಿಡು. ಅದು ಬಿಡು ಅಂದರೆ ಒಟ್ಟು ಪ್ರಮೇಯ ನೋಡು. ಒಟ್ಟು ಪ್ರಮೇಯ ನೋಡುವಕ್ಕೆ ಹೋದರೆ ಪ್ರಮೇಯ ಮೇಲೆ ಅಟೆನ್ಷನ್ ಹೋಗ್ತದೆ. ಒಟ್ಟು ಪ್ರಮೇಯ ಮೇಲೆ ಅಟೆನ್ಷನ್ ಹೋದರೆ ಅರಿವೆ ಉಳಿಯುತ್ತದೆ, ಅಧ್ಯಾಸ ಬಿಡುತ್ತದೆ. ಹೀಗೆ ಅಧ್ಯಾಸ ಬಿಡಬೇಕು. ಅದರಿಂದ ಒಟ್ಟು ಎಚ್ಚರ ಅವಸ್ಥ, ಒಟ್ಟು ಎಚ್ಚರ ಅವಸ್ಥ ನೋಡಿದ ನಂತರ ಇನ್ನೊಂದು ಹೆಜ್ಜೆ ಏನು ಹೇಳಿದ್ದರು ಮಾಂಡುಕ್ಯದಲ್ಲಿ ಅಥವಾ ಅವಸ್ಥಾತ್ರಯದಲ್ಲಿ? ಒಟ್ಟು ಎಚ್ಚರ ಅವಸ್ಥ ಬಿಡಿಸುವುದಕ್ಕೆ ಕನಸು ನೋಡು ಎಂದು ಹೇಳಿದ್ದಾರೆ. ಕನಸು ನೋಡು ಅಂದರೆ ಅರ್ಥವೇನು? ಒಟ್ಟು ಎಚ್ಚರ ಅವಸ್ಥೆಯನ್ನು ಬಿಡಿಸಿ ಯಾರು ನೋಡ್ತಾ ಇದ್ದಾರೋ ಅರಿವಾಗಿರು ಎಂದರ್ಥ. ಒಟ್ಟು ಎಚ್ಚರ ಅವಸ್ಥೆಯನ್ನು ಬಿಡಿಸು ಕನಸು, ಕನಸನ್ನು ಬಿಡಿಸು ಎಚ್ಚರ ಅಂದರೆ ಅರ್ಥವೇನು? ಅದನ್ನು ಇದು ಇದನ್ನು ಅದು ಕ್ಯಾನ್ಸಲ್ ಮಾಡುತ್ತಾ ಇದೆ ಅಂದರೆ ಅರ್ಥವೇನು? ಅವಸ್ಥೆ ಮೇಲೆ ದೃಷ್ಟಿ ಇಡಬೇಡ. ಆ ಅವಸ್ಥೆಯನ್ನು ಈ ಅವಸ್ಥ, ಈ ಅವಸ್ಥೆಯನ್ನು ಈ ಅವಸ್ಥ, ಪರಸ್ಪರ ಕ್ಯಾನ್ಸಲಿಂಗ್ ಅಂದರೆ ಅರ್ಥವೇನು? ಹೋಲ್ ಎರಡವಸ್ಥೆಗಳು ಸೇರಿಕೊಂಡು ಅರಿವೆ. ಎರಡು ಪರಸ್ಪರ ಕ್ಯಾನ್ಸಲ್ ಎಂದು ಹೇಳಿಬಿಟ್ರೆ, ಎರಡು ಬಿಟ್ಟು ಹೋದರೆ ಪ್ರಾಜ್ಞೆ ಉಳಿಯುತ್ತದೆ, ಅಟೆನ್ಷನ್ ಅರಿವು ಮೇಲೆಗೆ ಬರುತ್ತದೆ, ಅವಸ್ಥೆ ಬಿಡುತ್ತದೆ. ಹೀಗೆ ಮನನ ನಿಧಾನವಾಗಿ ಸ್ಪಷ್ಟವಾಗಿ ಆಗಬೇಕು. ಸ್ಪಷ್ಟತ ಬಂದರೆ ಪ್ರಪಂಚ ಬಿಟ್ಟು ಹೋಗಿ ಅರಿವು ಮಾತ್ರ ಉಳಿಯುತ್ತದೆ. ಇಲ್ಲದಿದ್ದರೆ ಪ್ರಪಂಚ ಹಾಗೇ ಇದ್ದು ಬಿಡುತ್ತದೆ. ಬಿಡುವುದೇ ಅಲ್ಲ ಜನರಿಗೆ. ಅದರಿಂದ ಹೀಗೆ ಮಾಡಿದ್ದರೆ ಬ್ರಹ್ಮೈ ವೇದಂ ವಿಶ್ವಂ, ಕೊನೆಗೂ ಆ ಪ್ರಾಜ್ಞೆ ಇದ್ದಾನಲ್ಲ ಅವನೇ ಸರ್ವಸ್ವ. ಇದಂ ಸರ್ವ ತಾನೇ ಅಂದರೆ ಆ ತೋರುವುದೆಲ್ಲ ತನ್ನಲ್ಲೇ ಮುಳುಗಿ ಹೋಯಿತು. ಆತ್ಮೈ ವೇದಂ ಸರ್ವಂ ಬ್ರಹ್ಮೈ ವೇದಂ ಸರ್ವಂ ಮುಂಡಕ ವಾಕ್ಯ, ಆತ್ಮೈ ವೇದಂ ಸರ್ವಂ ಛಾಂದೋಗ್ಯ ವಾಕ್ಯ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಇದು ವಾಕ್ಯ. ಈ ಒಂದೊಂದು ವಾಕ್ಯ ಅಧ್ಯಾರೋಪವಾದವನ್ನೇ ಹೇಳುತ್ತಾ ಇದೆ. ಇತಿ ಚ ಬ್ರಹ್ಮಾತ್ಮೈಕ ಸ್ವರೂಪತ್ವ ಅವಧಾರಣಾಚ ಸರ್ವಸ್ಯ ಜಗತಃ. ಹೀಗೆ ಇಡೀ ಜಗತ್ತು ಅಂದರೆ ಇಡೀ ಅವಸ್ಥ, ಇಡೀ ಅವಸ್ಥ ಅಂದರೆ ಎರಡು ಅವಸ್ಥೆಗಳು, ಎಲ್ಲ ಅವಸ್ಥವು ಬ್ರಹ್ಮಸ್ವರೂಪವೇ, ಬ್ರಹ್ಮಾತ್ಮೈಕ ಸ್ವರೂಪವೇ ಎಂದು ನಿಶ್ಚಯ ಮಾಡಿತು. ಇದನ್ನು ಇದು ನೋಡಿ, ಇಡೀ ಜಗತ್ತು ಪ್ರಪಂಚವೆಲ್ಲ ತೋರಿಕೆ ಎಂದು ಹೇಳುವುದರಿಂದ ತೋರುವ ಬಗೆ ಅಂದರೆ ಅರ್ಥವೇನು? ಪ್ರತ್ಯಯವೇ ತೋರಿಕೆ. ತೋರಿಕೆ ಅಂದರೆ ಅರ್ಥವೇನು? ಸಾಕ್ಷಿ ಪ್ರಮಾತೃವಾಗಿ ತೋರುವುದೇ ತೋರ್ತಾನೆ ಅಂದರೆ ಅರ್ಥವೇನು? ಸಾಕ್ಷಿಯನ್ನು ನಾನು ಪ್ರಮಾತೃವೆಂದೊಂದು ಅನಿಸಿಕೆ, ಒಂದು ಥಾಟ್ ಇಟ್ಕೊಂಡರೆ ಅದು ಪ್ರಮಾತೃ. ಥಾಟ್ ಬಿಟ್ಟರೆ, ಅನಿಸಿಕೆ ಬಿಟ್ಟರೆ ಅರಿವು ಅಷ್ಟೇ. ಅದು ಪ್ರಮಾತೃ. ಈಗ ನೀವು ಅನಿಸುತ್ತಾ ಇದೆ, ಅನಿಸುತ್ತಾ ಇದೆ ಅಷ್ಟೇ, ನಿಮ್ಗೆ ಅನಿಸುತ್ತಾ ಇದೆ. ಅನಿಸಿಕೆ ಬಿಡು, ನೀವು ಸಾಕ್ಷಿ ಅಷ್ಟೆ. ಅನಿಸಿಕೆ ಬಿಡು ಅಂದರೆ ಅರ್ಥವೇನು? ಪ್ರಮೇಯ ಮೇಲೆ ಅಟೆನ್ಷನ್ ಬಿಡು, ನಾನು ಒಬ್ಬನು ಎಂದು ಬಿಡುತ್ತದೆ, ತಾನು ತಾನು ಸ್ವತಃ ಸಿದ್ಧವಾಗಿರುತ್ತದೆ. ಹಾಗೆ ಹಾಗೆ ಬಿಡಿಸಬೇಕು. ಆದ್ದರಿಂದ ಇದು ವಾಚಾರಂಭಣಂದರೆ ಅನಿಸಿಕೆ ಮಾತ್ರ. ಈ ಅನಿಸಿಕೆಯನ್ನು ಇಷ್ಟೊತ್ತು ವಾಕ್ಯಗಳ ಉಪನಿಷತ್ತು ವಾಕ್ಯ ಬಳದಿಂದ ಹೇಳಿದ ಮೂರು ವಾಕ್ಯಗಳು, ವಾಚಾರಂಭಣ ವಾಕ್ಯಂ, ಬ್ರಹ್ಮೈವೇದಂ ವಾಕ್ಯಂ, ಆತ್ಮೈವೇದಂ. ಇದನ್ನೇ ಅವಸ್ಥೆಗಳ ವಿವೇಕಪೂರ್ವಕ ಯುಕ್ತಿ, ತಿ ಶ್ರುತಿ ಯುಕ್ತಿ ಎಂದು ಹೇಳಬೇಕಲ್ಲವೇ. ಶ್ರುತಿ ಯುಕ್ತಿ, ಶ್ರುತಿ ಹೇಳಾಯಿತು, ಈಗ ಯುಕ್ತಿ ಹೇಳಬೇಕು. ಈ ಯುಕ್ತಿಯನ್ನು ನಾವು ನಾಳೆ ಹೇಳೋಣ. ಯುಕ್ತಿ ಅಂದರೆ ಅರ್ಥವೇನು? ಅನುಭವಾನುಸಾರ ಯುಕ್ತಿ. ಅನುಭವಾನುಸಾರ ಯುಕ್ತಿ ಅಂದರೆ ಅರ್ಥವೇನು? ಅವಸ್ಥೆಗಳ ಪರಿಶೀಲನ, ಅನುಭವಾನುಸಾರವಾಗಿ ಅವಸ್ಥೆಗಳನ್ನು ಪರಿಶೀಲಿಸುವುದು. ಅಂದರೆ ಉಪನಿಷತ್ತು ಹೇಳಿದ ವಾಕ್ಯ ಸಹಾಯದಿಂದ ತಿಳ್ಕೊಂಡು ಅದೇ ವಾಕ್ಯಗಳನ್ನು, ಅದೇ ವಾಕ್ಯದ ಅರ್ಥವನ್ನು ಅನುಭವಾನುಸಾರ ಯುಕ್ತಿ ಅಂದರೆ ಅವಸ್ಥೆಗಳ ಸಹಾಯದಿಂದ ನೋಡುವುದು. ಅವಸ್ಥೆಗಳಲ್ಲಿ ಈ ಅಧ್ಯಾರೋಪವು ಹೇಗೆ, ಅವಸ್ಥೆಗಳನ್ನು ಬಿಡಿಸುವುದು ಹೇಗೆ ಎನ್ನುವುದು ಒಂದು ಬಗೆ ಹೇಳೇ ಹೇಳಿದ್ದೀವಿ. ಮತ್ತೊಂದು ಸಲ ಅವಸ್ಥೆಗಳನ್ನು ವಿಚಾರ ಮಾಡುತ್ತಾ ಮಾಡುವುದಿದೆ. ಅದೊಂದು ಎರಡು ವಾಕ್ಯಗಳಿವೆ, ಐ ಥಿಂಕ್ 3.
ತ್ರೀ ಎರಡೇ ಸೆಂಟೆನ್ಸಸ್ ಇವೆ, ಆದರೆ ಒಳ್ಳೆಯ ಸೆಂಟೆನ್ಸಸ್ಸು. ಅವಸ್ಥೆಗಳನ್ನು ವಿಚಾರ ಮಾಡಿ ಬಿಡಿಸಿ ಸುಷುಪ್ತಿಯಲ್ಲಿ, ಅಂದರೆ ಪ್ರಾಜ್ಞೆಯಲ್ಲಿ ಹೇಗೆ ನಿಲ್ಲಿಸುವುದೆನ್ನುವುದು, ಅದು ಅವಸ್ಥಾ ವಿವೇಕ ಅನ್ಯೋನ್ಯ ನಿಷೇಧ ಮಾಡಬೇಕು, ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.